ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆ್ಯಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಹಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡ ವಿಶೇಷವಾಗಿ ಲಗ್ನಗಳ ಬಗ್ಗೆ ಮಾತಾಡಿದೆ ಅದರಲ್ಲಿ ಧನುರ್ ಲಗ್ನದ ವಿವರಣೆಗಳನ್ನು ನಿನ್ನೆ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಸೊ ಆಲ್ರೆಡಿ ಕೊಟ್ಟಿದ್ದೇನೆ ಇವತ್ತು ಮಕರ ಕುಂಭ ಮೀನ ಸೊ ಈ ಲಗ್ನಗಳಲ್ಲಿ ಏನಾಗುತ್ತೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡೋಣ ಮಕರ ಲಗ್ನದ ವಿವರಣೆಯನ್ನು ಆಲ್ರೆಡಿ ಕೊಟ್ಟಿದ್ದೇನೆ ಸೊ ಯಾವ್ಯಾವ ದಶೆ ಅವರಿಗೆ ಫೇವರೇಬಲ್ ಆಗುತ್ತೆ ಅದರ ಬಗ್ಗೆ ಮಾತಾಡೋಕ್ಕೆ ಪ್ರಯತ್ನ ಮಾಡೋಣ ಅದಕ್ಕಿಂತ ಮುಂಚೆ ಈ ಒಂದು ಚಿಕ್ಕ ಸೂಚನೆ ನಿಮಗೋಸ್ಕರ ಆರಾಧ್ಯ ಅಷ್ಟೊ ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮನೆಗಳಿಂದ ಬಂದಿರುವಂಥದ್ದಾಗಿರುತ್ತೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರುವುದಿಲ್ಲ ನಾನು ಕೇವಲ ಮಾಧ್ಯಮ ಸ್ಥಿತಿ ನಿಮ್ಮ ಪ್ರೀತಿಯ ಶ್ರೀ ವಿಜಯರಾಜ್ ಧನ್ಯವಾದಗಳು ರೈಟ್ ಓಕೆ ಸೊ ಬಂದುಬೇಡ ಸೊ ಮಕರ ಲಗ್ನದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಆಲ್ರೆಡಿ ಹೇಳಿದ್ದೇನೆ ನಾನು ಮಕರ ಲಗ್ನಕ್ಕೆ ವಿಶೇಷ ರೀತಿಯಲ್ಲಿ ಕೆಲವೊಂದು ಕಡೆ ಶುಕ್ರ ದಶೆ ನಡೆದಾಗ ಬಹಳ ಫೇವರಬಲ್ ಬದ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಅದೇ ರೀತಿ ಗುರು ದಶೆ ನಡೆದಾಗ ಜಾಗೃತರಾಗಿರಬೇಕು ಗುರು ಎಲ್ಲಿದ್ದಾನೆ ಆ ಪಾರ್ಟನ್ನ ಬಹಳ ಚೆನ್ನಾಗಿ ಯೂಸ್ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಗುರು ನಾಲ್ಕನೇ ಮನೆಯಲ್ಲಿದ್ದಾನೆ ಗುರು ಯಾರು ಈ ಜಾತಕಕ್ಕೆ ತೃತೀಯಾಧಿಪತಿ ಮತ್ತು ವ್ಯಯಾಧಿಪತಿ ಎಣಿಸ್ಕೊಳ್ಳಿ ಗುರು ನಾಲ್ಕನೇ ಫೋರ್ತ್ ಹೌಸಲ್ಲಿದ್ದಾರೆ ಹಾಗಾದರೆ ಫೋರ್ತ್ ಹೌಸ್ ರಿಲೇಟೆಡ್ ಯಾವ ಕೆಲಸ ಇದೆ ಅದನ್ನು ಮಾಡಿದಾಗ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡಾಗ ಒಂದಷ್ಟು ಜನಕ್ಕೆ ಫುಡ್ ಕೊಟ್ಟಾಗ ಒಂದಷ್ಟು ಜನರ ಸೇವೆ ಮಾಡಲಿಕ್ಕೆ ನೋಡಿದಾಗ ಒಂದಷ್ಟು ಜನರಿಗೆ ನಿಮ್ಮ ಕೈಯಿಂದ ಏನಾದರೂ ನೀರು ಕೊಡಲಿಕ್ಕೆ ಸಾಧ್ಯತೆ ಒಂದು ಕಡೆ ಉತ್ಸವ ನಡೀತಾವ ಅಲ್ಲಿ ನೀರಿನ ಟ್ಯಾಂಕನ್ನು ಇಟ್ಟು ಅಥವಾ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನೀವು ಮಾಡೋದು ಇಂಥದ್ದೆಲ್ಲ ಮಾಡಿದಾಗ ಆ ಗುರುವಿನಿಂದ ಬಹಳ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆ ಇರ್ತದೆ ರೈಟಾ ಸೊ ಅದಕ್ಕೆ ಉಲ್ಟಾ ಹೋದಾಗ ಪ್ರಾಬ್ಲಮ್ ಕೂಡ ಆಗ್ಬೋದು ಅದಕ್ಕೋಸ್ಕರ ಆ ಪ್ಲಾನೆಟನ್ನು ನೋಡ್ಕೊಳ್ಬೇಕು ನೋಡ್ಕೊಳ್ಬೇಕು ಅದು ಆ್ಯಕ್ಚುಲಿ ಯಾವ ಒಂದು ಭಾವದಿಂದ ಒಂದು ಎನರ್ಜಿಯನ್ನು ಪಡಿ ಪಡ್ಕೊಳ್ತಾ ಉಂಟು ಹಾಗಾದರೆ ಆ ಎನರ್ಜಿಯನ್ನು ಯೂಸ್ ಮಾಡಲಿಕ್ಕೆ ನೋಡಬೇಕು ಆ ಎನರ್ಜಿಯನ್ನು ನೀವು ಬೈಪಾಸ್ ಮಾಡಲಿಕ್ಕೆ ನೋಡಿದಾಗ ಅದರಲ್ಲಿ ಬರತಕ್ಕಂಥ ತೊಂದರೆ ಅಂತೂ ಬರಲ್ಲ ಒಳ್ಳೆಯದಂತೂ ಆಗಿ ಆಗುತ್ತೆ ರೈಟ್ ತಾನೇ ಓಕೆನಾ ಇದು ಟೆಕ್ನಿಕ್ ಅಂತ ಹೇಳಿದೆ ಟೆಕ್ನಿಕನ್ನು ಫಾಲೋ ಮಾಡಿ ಎಲ್ಲರೂ ಕೂಡ ನೋಡ್ಬೋದು ತೊಂದು ತುಂಬ ಚೆನ್ನಾಗಿದೆ ವರ್ಕ್ ಅಂತೂ ಆಗಿ ಆಗುತ್ತೆ ಅದೇ ರೀತಿ ಹೆಣಿಸ್ಕೊಳ್ಳಿ ನಿಮ್ಮ ಗುರು ಐದನೇ ಮನೆಯಲ್ಲಿ ಬಂದ್ಬಿಟ್ಟಲ್ವಾ ಆಗ ಸ್ನೇಹಿತರ ಜೊತೆಗೆ ಸ್ನೇಹಿತರಿಗೆ ಸಹಾಯ ಮಾಡಬೇಕಾದಿತ್ತು ಸ್ನೇಹಿತರಿಗೆ ಮಕ್ಕಳಿಗೆ ಯಾರಿಗಾದರೂ ವಿದ್ಯೆಗೆ ಸಂಬಂಧಪಟ್ಟಂತೆ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ನೀವು ಸಹಾಯ ಮಾಡಲೇಬೇಕಾದಿತ್ತು ಅದು ಮಾಡಿದ್ರೇ ನಿಮ್ಮ ಲೈಫಲ್ಲಿ ಅದೇನು ಏಳಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅನ್ಯಾ ಬರೋಲ್ಲ ತೊಂದರೆ ಆಗುತ್ತೆ ರೈಟ್ ಗೊತ್ತಾಯ್ತು ಒಂದು ಇಟ್ಕೊಳ್ತೀರಪ್ಪ ಅದೇ ರೀತಿ ಜಾತಕಕ್ಕೆ ಚಂದ್ರದೇಶ ನಡೆದಾಗ ಚಂದ್ರದಶೆ ನಡೆದಾಗೇ ಟ್ರಾವೆಲಿಂಗ್ ಇರ್ತದೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಿರ ದೂರ ಹೋಗ್ತಿರ ಕೆಲಸ ಚೇಂಜ್ ಆಗುತ್ತೆ ನಡೆದಾಗಲೇ ಮದುವೆ ಆಗುವಂಥ ಯೋಗ ಭಾಗ್ಯ ಕೂಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳಿದ್ರೆ ಚಂದ್ರದಶೆ ಬಂದಾಗ ಬಟ್ ಮಕರ ಲಗ್ನದವರು ಯಾವತ್ತಿದ್ರೂ ಕೂಡ ಮೂವತ್ತನೇ ವಯಸ್ಸಿನ ನಂತರ ಮ್ಯಾರೇಜ್ ಆಗಲಿಕ್ಕೆ ಪ್ರಯತ್ನ ಮಾಡಬೇಕು ಅಥವಾ ಹುಡುಗಿಯರಾದರೆ ಇಪ್ಪತ್ತೇಳಾದರೂ ಕಳಿಬೇಕು ಆನಂತರ ಮ್ಯಾರೇಜ್ ಆಗಲಿಕ್ಕೆ ಪ್ರಯತ್ನ ಮಾಡಬೇಕು ಅದಕ್ಕಿಂತ ಮುಂಚೆ ಮ್ಯಾರೇಜ್ ಆದರೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ಬೋದು ಈ ಜಾತಕದವರು ಹೆಚ್ಚಾಗಿ ಪ್ರೀತಿ ಪ್ರೇಮ ಮಾಡಿ ಮ್ಯಾರೇಜ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇವರ ಮ್ಯಾರೇಜ್ ಇವರು ದೂರದಲ್ಲಿದ್ದಾಗ ಮ್ಯಾರೇಜ್ ಫಿಕ್ಸ್ ಆಗುತ್ತೆ ಅಂದರೆ ಹುಟ್ಟಿದ ಊರಿಂದ ದೂರದಲ್ಲಿದ್ದಾಗ ಇವ್ರಿಗೆ ಮ್ಯಾರೇಜ್ ಫಿಕ್ಸ್ ಆಗುತ್ತೆ ಅಥವಾ ಟ್ರಾವೆಲಿಂಗ್ ಇರುವಾಗ ಇರುವಾಗ ಮ್ಯಾರೇಜ್ ಫಿಕ್ಸ್ ಆಗುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳೋದು ಬಟ್ ಇವರ ಮ್ಯಾರೇಜ್ ಲೈಫ್ ಸ್ವಲ್ಪ ಟಫ್ ಆಗಿರ್ತದೆ ಮೊದಲು ಮೊದಲಿಗೆ ಆನಂತರ ಎಲ್ಲವೂ ಸರಿಯಾಗುತ್ತೆ ಒಟ್ಟಾರೆ ನೋಡಲಿಕ್ಕೆ ಹೋದರೆ ಮೂವತ್ತ ಐದನೇ ವಯಸ್ಸಿನ ನಂತರ ಇವರಿಗೆ ಜೀವನದಲ್ಲಿ ಅದೇನು ಪ್ರಾಸ್ಪರಿಟಿ ಬರಬೇಕು ಅದು ಬರಲಿಕ್ಕೆ ಶುರುವಾಗುತ್ತೆ ಬಟ್ ಮೂವತ್ತೈದು ಬರಬೇಕು ಮೂವತ್ತೈದು ಬರುವವರಿಗೆ ನೀವು ಬಹಳ ಸ್ವಲ್ಪ ಪೇಷನ್ಸನ್ನು ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅದೇ ರೀತಿ ಮಕರಲಗ್ನದವರಿಗೆ ಕುಜನ ದರ್ಶನ ನಡೆದಾಗ ಖಂಡಿತ ನಿಮಗೆ ಮನೆ ಮಾಡುವಂಥ ಯೋಗ ಕ್ರಿಯೇಟ್ ಆಗ್ಬೋದು ಯಾ ಮನೆ ಮಾಡ್ತೀರಿ ಜಾಗ ಮಾಡ್ತೀರಿ ಏನಾದ್ರು ಯಾಕಂದರೆ ನಾಲ್ಕನೇ ಮನೆ ಮತ್ತು ಆತ ಲಾಭಾಧಿಪತಿ ಹಾಗಾದರೆ ಕುಜ ಎಲ್ಲಿದ್ದಾನೆ ಆ ರಿಸಲ್ಟ್ ಅಂತೂ ಬಂದೇ ಬರ್ತದೆ ಅದರ ಜೊತೆಗೆ ಕುಜನ ಒಂದು ಎನರ್ಜಿ ನಾಲ್ಕನೇ ಮನೆ ಮತ್ತು ಲಾಭ ಸ್ಥಾನದಲ್ಲಿ ಬರುವುದರಿಂದ ಖಂಡಿತವಾಗಿಯೂ ಅಲ್ಲಿ ನೀವು ಎಲ್ಲೊಂದು ಕಡೆ ಮನೆ ಮಾಡುವಂಥದ್ದು ಜಾಗ ಮಾಡುವಂಥದ್ದು ತೋ ಇದೆಲ್ಲ ಒಂದು ವಿಶೇಷತೆಯಲ್ಲಿ ಇದ್ದೇ ಇರ್ತದೆ ನೀವು ವಾಹನ ತಗೊಳ್ತೀರಾ ಮನೆ ಕನ್ಸ್ಟ್ರಕ್ಷನ್ ಮಾಡ್ತೀರಾ ಸೊ ಕುಜ ಅದು ಆ ಎನರ್ಜಿಯನ್ನು ನಿಮಗೆ ಕೊಡ್ತಾನೆ ಬಟ್ ಕುಜ ಬಲಯುತನಾಗಿರಬೇಕು ಕುಜ ಸ್ಟ್ರಾಂಗ್ ಆಗಿರಬೇಕು ಕುಜ ಯಾವುದೇ ಕಾರಣಕ್ಕೂ ಮೆಲಿಫಿಕ್ ಪ್ಲಾನ್ಟ್ಸ್ ಜೊತೆ ಬರಬಾರ್ದು ಅಥವಾ ಕುಜ ಎಲ್ಲಿ ಯಾವುದೇ ಕಾರಣಕ್ಕೂ ನೆಗೆಟಿವ್ ರಿಸಲ್ಟನ್ನು ಕೂಡ ಕೊಡೋದು ನೋಡಿ ಕುಜ ಖುದ್ದು ತನ್ನಿಂದಾನೇ ಒಬ್ಬ ಮೆಲಿಫಿಕ್ ಅದು ರೈಟಾ ಓಕೆ ಬಟ್ ಅದಕ್ಕೆ ಇನ್ನಷ್ಟು ಶನಿಯ ಸಂಯೋಗ ಬಂದುಬಿಡ್ತು ರಾಹುವಿನ ಸಂಯೋಗ ಬಂದುಬಿಡ್ತು ಮತ್ತಷ್ಟು ಮೆಲಿಫಿಕ್ ಆಯ್ತು ಅದು ಮತ್ತಷ್ಟು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡೋ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ ಆಗ ತೊಂದರೆ ಕೂಡ ಕ್ರಿಯೇಟ್ ಆಗ್ಬೋದು ಆಗ ನಾವು ನೋಡ್ಕೊಳ್ಬೇಕಾದ್ರೆ ಕುಜನಿಗೆ ಸಂಬಂಧಪಟ್ಟದೆ ನಾವೇನಪ್ಪ ಮಾಡಿಕೊಳ್ಬೇಕಂತಲ್ವಾ ಸೊ ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಯಾರಿಗೆಲ್ಲ ಕುಜನ ದಶೆ ನಡೀತದೆ ಅದರಲ್ಲೂ ಕೂಡ ಮಕರ ಲಗ್ನದವರಿಗೆ ಭೂಮಿ ಮನೆ ವಾಹನ ಇದೆಲ್ಲವೂ ಕೂಡ ಅವರ ಪಾಲಿಗೆ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಬಟ್ ತೊಂದರೆ ಪಟ್ಟೆ ಬರ್ತದೆ ಸುಲಭದಲ್ಲಿ ಬರೋದಿಲ್ಲ ಯಾಕಂದರೆ ಕುಜ ಬಂದು ಈ ಜಾತಕಕ್ಕೆ ಬಾಧಾಧಿಪತಿ ಸೊ ಬಾಧೆಗಳನ್ನು ಕೊಡುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಇರ್ತದೆ ಅದೇ ನಿಮಗೆ ಬುಧ ದಶೆ ಬಂದುಬಿಡ್ದು ಬುಧ ದಶೆ ಬಂದಾಗ ಒಳ್ಳೆಯದಂತೂ ಆಗುತ್ತೆ ಬಟ್ ಬಟ್ ಬುಧ ದಶೆ ಮುಗಿಯಿದ್ರೊಳಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅಂತೂ ನಿಮಗೆ ಬಂದೇ ಬಂದಿರ್ತದೆ ಯಾವುದಾದ್ರೂ ಮೇಜರ್ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅಂತೂ ಆಗುತ್ತೆ ನಿಮಗೆ ಅದ್ರ ಜೊತೆಗೆ ಕೆಲವರಿಗೆ ಶುಗರ್ ಮತ್ತು ಬ್ಲಡ್ ಪ್ರೆಷರ್ ಕೂಡ ಬರುವಂಥ ಸಾಧ್ಯತೆಗಳು ಬುಧ ದೇಶೆಯಲ್ಲಿ ತೀರಾ ಜಾಸ್ತಿ ಆನಂತರ ಬುಧನಿಂದ ಭಾಗ್ಯೋದಯ ಆಗುತ್ತೆ ಭಾಗ್ಯ ಕರುಣಿಸ್ತಾನೆ ಯಾಕಂದರೆ ಬುಧನ ಒಂದು ರಾಶಿ ಭಾಗ್ಯಸ್ಥಾನದಲ್ಲಿದೆ ಹಾಗಾದರೆ ಭಾಗ್ಯವನ್ನು ಕರುಣಿಸ್ತಾನೆ ಬುಧ ದೇಶ ಬಂದ ನಂತರ ನಿಮ್ಮ ಭಾಗ್ಯದಲ್ಲಿ ಉನ್ನತಿ ಉನ್ನತಿ ಆಗುತ್ತೆ ಭಾಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ ಭಾಗ್ಯ ಮುಂದುವರಿಕೆ ಶುರುವಾಗುತ್ತೆ ಭಾಗ್ಯ ತುಂಬ ಚೆನ್ನಾಗಿ ರೈಸ್ ಆಗುತ್ತೆ ಅಭಿವೃದ್ಧಿ ಅಂದರೆ ನಿಮಗೆ ಒಂಥರ ಅಬಂಡೆನ್ಸ್ ಬರಲಿಕ್ಕೆ ಸಾರ್ಟ್ ಆಗಿದೆ ಬುಧ ದೇಶ ಬಂದಾಗ ಬಟ್ ಬುಧನ ಪೊಸಿಷನ್ ಚೆನ್ನಾಗಿರಬೇಕು ಎಲ್ಲೊಂದು ಕಡೆ ಬುಧನ ಚೆನ್ನಾಗಿಲ್ಲ ಅಂದಾಗ ಮತ್ತೆ ಅದು ಸಮಸ್ಯೆ ಕ್ರಿಯೇಟ್ ಮಾಡ್ಬೋದು ಬಟ್ ಎಲ್ಲೊಂದು ಕಡೆ ನಿಮಗೆ ಗೊತ್ತಿದೆ ಬುಧನ ಪೊಸಿಷನ್ ಎಲ್ಲಿದೆ ಆ ಪಾರ್ಟನ್ನು ಹೇಗೆ ಯೂಸ್ ಮಾಡ್ಕೊಳ್ಬೇಕಂತ ಅಂತ ಗೊತ್ತಿದೆ ಅಂದಾಗ ಖಂಡಿತ ಅದನ್ನು ಯೂಸ್ ಮಾಡಿಕೊಂಡು ನೀವು ಒಂದು ಒಳ್ಳೆ ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಓಕೆ ಹಾಗಾದರೆ ಬುಧ ದೇಶ ನಡೆದಾಗ ಏನಾಗುತ್ತೆ ಹೆಲ್ತ್ ಅಂತೂ ಪ್ರಾಬ್ಲಮ್ ಕೊಡ್ತಾರೆ ನಿಮಗೆ ಸಾಲ ಸೋಲ ಆಗುತ್ತೆ ಸಾಲ ಸೌಧದಲ್ಲಿ ಬಿದ್ದು ಓದಾಡಬೇಕಾದ್ದು ಕೆಲವೊಂದು ಬಾರಿ ಕೆಲವೊಂದು ಬಾರಿ ಆರೋಗ್ಯದ ವಿಚಾರ ವಿಶೇಷವಾಗಿ ನೋಡಿ ಶತ್ರುಕಾಟ ಕೂಡ ಬರುತ್ತೆ ಆರೋಗ್ಯದ ವಿಚಾರ ಬರುತ್ತೆ ಆನಂದ್ರೆ ಹೆಲ್ತಲ್ಲಿ ಮೇಜರಾಗಿ ಪ್ರಾಬ್ಲಮ್ ಬರುತ್ತೆ ನಿಮಗೆ ಆನಂತರ ಹಣಕಾಸಿನಲ್ಲಿ ಕೂಡ ಮೇಜರ್ ಆಗಿ ಪ್ರಾಬ್ಲಮ್ ಬಂದಿರ್ತದೆ ಬಟ್ ಅದೆಲ್ಲವೂ ಕೂಡ ಸಾಧಾರಣ ಮಟ್ಟಿಗೆ ಸ್ವಲ್ಪ ಸಮಯ ಮತ್ತೆ ಎಲ್ಲವೂ ಕೂಡ ಸರಿಯಾಗಲಿಕ್ಕೆ ಇಷ್ಟ ಬಟ್ ಅದು ಘಟನೆ ಘಟಿಸಬೇಕು ಘಟನೆಂತೂ ಘಟಿಸದೆ ಇದು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಹೇಗೆ ಬುಧ ದಶೆ ಹೋಗ್ತಾ ಉಂಟು ಆ ಘಟನೆ ಅಂತೂ ಅಲ್ಲಿ ಘಟಿಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ನೋಡ್ಕೊಳ್ಳಿ ಯಾವ ರೀತಿಯ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಅಂತ ರೈಟ್ ತಾನೇ ಓಕೆನಾ ಅದೇ ರೀತಿ ಈ ಜಾತಕಕ್ಕೆ ಸೂರ್ಯನ ದಶೆ ನಡೆದಾಗ ಸೂರ್ಯನ ಪೊಸಿಷನ್ ಚೆನ್ನಾಗಿದ್ರೆ ಪರವಾಗಿಲ್ಲ ಇಲ್ಲಾಂದರೆ ಸೂರ್ಯ ಬಂದು ಅಷ್ಟಮಾಧಿಪತಿ ಅಲ್ವಾ ಪೀಡೆಯನ್ನು ಕೊಡುವಂಥವ ಹಾಗಾದರೆ ಸೂರ್ಯ ದಶೆ ನಡೆದಾಗ ಬಿ ಕೇರ್ಫುಲ್ ತುಂಬ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ ಇಲ್ಲಾಂದರೆ ಆರೋಗ್ಯದಲ್ಲಿ ಅಚಾನಕಾಗಿ ತೊಂದರೆಗಳನ್ನು ಕ್ರಿಯೇಟ್ ಮಾಡಬಲ್ಲ ತಂದೆಯ ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಮಾಡಬಲ್ಲ ಅಥವಾ ಏನಾದರೂ ನಿಮಗೆ ಗೊತ್ತೇ ಇಲ್ಲದಂಥ ಕೆಲವು ಹಿಡನ್ ಆಗಿರುವಂಥ ಕಾಯಿಲೆಗಳನ್ನು ಸಮೇತ ನಿಮಗೆ ಸೂರ್ಯ ಕೊಡುವ ಸಾಧ್ಯತೆಗಳುಂಟು ಇನ್ನು ಸೂರ್ಯ ಎಲ್ಲಿದ್ದಾನೆ ಸೂರ್ಯ ಮಹಾರಾಜ್ ಎಲ್ಲಿದ್ದಾನೆ ಸೊ ಅಲ್ಲಿ ಆ ಪಾಟನ್ನು ಬಹಳ ಚೆನ್ನಾಗಿ ನೀವು ಯೂಸ್ ಮಾಡ್ಕೊಂಡಾಗ ನಿಮಗೆ ಗೊತ್ತಿದೆ ಅದನ್ನು ಹೇಗೆ ಯೂಸ್ ಮಾಡ್ಕೊಳ್ಬೇಕಂತ ಆ ಮೂಮೆಂಟಲ್ಲಿ ಸೂರ್ಯನಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳೇನುಂಟು ಅದು ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತವೆ ಹಂಡ್ರೆಡ್ ಪರ್ಸೆಂಟ್ ಈಗ ಫಾರ್ ಎಕ್ಸಾಂಪಲ್ ಸೂರ್ಯ ಬಂದು ನಿಮ್ಮ ಜಾತದಲ್ಲಿ ಅಷ್ಟಮಾಧಿಪತಿ ಆತ ನಿಮ್ಮ ನವಮ ಭಾವದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟ ಒಂಬತ್ತನೇ ಮನೆಯಲ್ಲಿ ಬಂದು ಸೇರ್ಕೊಂಬಿಟ್ಟು ಈಗ ಏನಾಯಿತು ತಂದೆಗೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಆಗ ನೀವು ತಂದೆಯ ಆರೈಕೆಯನ್ನು ಮಾಡಿದಾಗ ತಂದೆಗೆ ಟ್ರೀಟ್ಮೆಂಟನ್ನು ಕೊಡಿಸಿದಾಗ ತಂದೆಯನ್ನು ಹಾಸ್ಪಿಟಲ್ಗೆ ಸೇರಿಸ್ಕೊಂಡಾಗ ಅಥವಾ ತಂದೆಯ ಒಂಥರ ತಂದೆಯ ಒಂದು ಸೇವೆಯನ್ನು ನೀವು ಮಾಡಿದಾಗ ಆಗ ನಿಮಗೆ ಸೂರ್ಯನ ದಶ ಅಂತೇನು ಅದು ಓಕೆ ಪರವಾಗಿಲ್ಲ ಇಲ್ಲ ತಂದೆ ಇಲ್ಲ ನೀವು ದೇವಸ್ಥಾನದಲ್ಲಿ ಹೋಗಿ ಸೇವೆ ಮಾಡ್ಬೋದು ಗುರುವಿನ ಸೇವೆ ಮಾಡ್ಬೋದು ಏನು ಬೇಕಾದ್ರು ಮಾಡ್ಬೋದು ವಿಷಯ ಬೇರೆ ಓಕೆನಾ ಸೊ ಇದನ್ನು ಮಾಡಿಕೊಳ್ಬೋದು ಇಲ್ಲ ಅಂದರೆ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಯಗಳು ಉಂಟಾಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರ್ತವೆ ಓಕೆನಾ ಅರ್ಥ ಆಯಿತು ಇಟ್ಕೊಳ್ತೀನಪ್ಪ ಅದೇ ರೀತಿ ಈ ಜಾತಕಕ್ಕೆ ಈಗ ಸಾಧಾರಣ ಎಲ್ಲ ದಶೆ ಮುಗಿದೋಯ್ತು ಆಯ್ತಾ ಶನಿ ದಶೆ ಬಂದಾಗ ಏನಿರುತ್ತೆ ದಶೆ ಬಂದಾಗ ಪರವಾಗಿಲ್ಲ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ವೇರಿಯೇಷನ್ ಅಂತ ಬಂದೇ ಬರ್ತದೆ ಹಣಕಾಸು ತುಂಬಾನೇ ಮೋಸ ಆಗುತ್ತೆ ಯಾ ಶನಿದಶೆಯಲ್ಲಿನೇ ಹಣಕಾಸು ಯಾರಿಗಾದರೂ ಕೊಡ್ತೀರಾ ಅದರ ಮುಖಾಂತರ ಮೋಸ ಹೋಗ್ತೀರಾ ಕೆಲವೊಮ್ಮೆ ಸಮಸ್ಯೆಗಳನ್ನು ಕೂಡ ನಾವು ಎದುರು ಹಾಕ್ಕೊಳ್ಬೇಕಾದಂಥ ಅನಿವಾರ್ಯತೆ ಖಂಡಿತ ಬರುತ್ತೆ ದಶೆ ನಡೆದಾಗ ಬಟ್ ಶನಿಯ ಪೊಸಿಷನ್ ಚೆನ್ನಾಗಿದೆ ಅಂದಾಗ ಪರವಾಗಿಲ್ಲ ಶನಿಯ ಮೇಲೆ ಗುರುವಿನ ದೃಷ್ಟಿ ಇದೆ ಅಂದಾಗ ಕೂಡ ಪರವಾಗಿಲ್ಲ ಅಂತ ಹೇಳ್ತೇನೆ ಶನಿ ಒಂದು ಕಡೆ ಬಂದು ತುಲಾರಾಶಿಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟ ಸ್ಥಾನದಲ್ಲಿ ಹಾಗಾದ್ರೆ ಅಲ್ಲಿಂದ ಒಳ್ಳೆ ಎನರ್ಜಿ ಅಂತ ಕನ್ಸ್ಯೂಮ್ ಮಾಡ್ತಾನೆ ಅಂದ್ರೆ ಪರವಾಗಿಲ್ಲ ಅಂತ ಹೇಳ್ಬೋದು ಮಕರ ಲಗ್ನದವರಿಗೆ ಒಳ್ಳೆ ರಿಸಲ್ಟ್ ಅನ್ನು ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಬಟ್ ಅದು ತುಂಬ ನೋಡಿ ಏನಾಗುತ್ತೆ ಶನಿಗೆ ಬಲ ಇಲ್ಲದಾಗ ತೊಂದರೆ ಬಲ ಇಲ್ಲದಾಗ ಏನಾಯ್ತು ನಿಮ್ಮ ಎರಡನೇ ಮನೆ ಬಲಹೀನವಾಯಿತು ಲಗ್ನ ಬಲಹೀನವಾಯಿತು ಏನಾಗುತ್ತೆ ನಿಮಗೆ ಅಥವಾ ನಿಮ್ಮ ಶರೀರದಲ್ಲಿ ತೊಂದರೆ ಕೊಟ್ಟು ಅಲ್ವಾ ನಿಮ್ಮ ಬಾಡಿ ಸ್ಟ್ರಕ್ಚರಲ್ಲಿ ತೊಂದರೆ ಕೊಟ್ಟು ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡ್ಬೋದು ಮತ್ತೊಂದು ರಾಶಿಯಲ್ಲಿಂಟು ಧನಸ್ಥಾನದಲ್ಲಿ ಹಾಗಾದರೆ ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಪ್ರಾಬ್ಲಮ್ನ ಕ್ರಿಯೇಟ್ ಆ ಪಾರ್ಟನ್ನು ನಿಮಗೆ ಬಹಳಷ್ಟು ವೀಕ್ ಆಗುವಂತೆ ಮಾಡುವ ಸಾಧ್ಯತೆ ತೀರಾ ಜಾಸ್ತಿ ಶನಿಯ ಪೊಸಿಷನ್ ಚೆನ್ನಾಗಿ ಇಲ್ಲದಂಥ ಸಂದರ್ಭದಲ್ಲಿ ಶನಿ ಪೊಸಿಷನ್ ಚೆನ್ನಾಗಿದ್ದಾಗ ಏನೂ ಸಮಸ್ಯೆ ಆಗಲ್ಲ ಹಣಕಾಸಿನ ವಿಚಾರದಲ್ಲಿ ತುಂಬ ಚೆನ್ನಾಗಿ ನಿಮ್ಮನ್ನು ಮುಂದುವರಿಸಿಕೊಂಡು ಹೋಗ್ತಾನೆ ಅಂಥ ಒಂದು ಇಂಡಿಕೇಶನ್ ಇರ್ತದೆ ಸೊ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡ್ಬೋದು ನೀವು ಈಗ ಶನಿ ಶನಿ ಸರ್ ಇಲ್ಲ ಸೊ ಯಾರಾದರೂ ಜ್ಯೋತಿಷರ್ಥ ತೋರಿಸಿ ಏನಪ್ಪ ಪರಿಹಾರ ಮಾಡಬೇಕಾದಿಗೆ ಸೊ ಅದು ಪರಿಹಾರಗಳನ್ನು ಮಾಡ್ಕೊಂಡಾಗ ಶನಿಗೆ ಸಂಬಂಧ ಅಂದರೆ ನಾನು ಹೇಳೋದಾದ್ರೆ ಏನಂದರೆ ಈಗ ನಿಮ್ಮ ಜಾದು ಶನಿ ಮಹಾರಾಜ ಯಾವ ಪೊಸಿಷನ್ನಲ್ಲಿದ್ದಾನೆ ಅದನ್ನು ಬಳಸ್ಕೊಳ್ಳೋಕ್ಕೆ ನೀವು ನೋಡಬೇಕು ಅದನ್ನು ಬಳಸ್ಕೊಳ್ಳಿಕ್ಕೆ ನೀವು ನೋಡಿದಾಗ ಅದು ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ರೈಟ್ ತಾನೇ ಓಕೆನಾ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಆ ಶನಿದಶೆ ನಡೀತು ಶನಿ ಸೆವೆಂತ್ ಹೌಸಲ್ಲಿ ಬಂದ್ಬಿಟ್ಟ ಏಳನ ಏಳನೇ ಮನೆ ಏಳನೇ ಮನೆ ಬಂದು ಕರ್ಕಾಟಕ ರಾಶಿ ಹಾಗಾದರೆ ಕರ್ಕಾಟಕ ರಾಶಿಯಲ್ಲಿ ಶನಿ ಬಂದಾಗ ನೀವು ಏನನ್ನು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ ಯಾವ ರೀತಿಯಲ್ಲಿ ಶನಿಯ ಒಂದು ನೆಗೆಟಿವಿಟಿಯನ್ನು ಕಡಿಮೆ ಮಾಡ ಅಂದ್ರೆ ಕರ್ಕಾಟಕ ರಾಶಿಯಲ್ಲಿ ಶನಿ ಬಂದಾಗ ಸಪ್ತಮ ಭಾವ ಅಂದರೆ ನಿಮ್ಮ ಪಾರ್ಟ್ನರ್ ಶನಿ ಬಂದಾಗ ಕಷ್ಟ ಹಾಗಾದ್ರೆ ಅವರಿಗೆ ಕಷ್ಟ ಬಾರದ ಹಾಗೆ ನೀವು ನೋಡ್ಕೊಳ್ಬೇಕಾಗುತ್ತೆ ಬೇಕಾದರೆ ಅವರನ್ನು ಕೆಲಸಕ್ಕೆ ಕಳಿಸಿ ಅವರೆಲ್ಲಾದರೂ ಕಾರ್ಯಕ್ಷೇತ್ರದಲ್ಲಿ ಇರಲಿ ಪರವಾಗಿಲ್ಲ ಸೊ ಇದು ಕೂಡ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಟ್ಟೇ ಕೊಡುತ್ತೆ ಶನಿ ದಶೆ ನಡೆದಾಗ ಓಕೆ ಅಂದರೆ ನಮಗೆ ಗೊತ್ತಿರಬೇಕು ಆ ಭಾವವನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೇಕು ಆ ಯೂಸ್ ಮಾಡಿಕೊಂಡ್ರೆ ಯಾವ ರೀತಿ ರಿಸಲ್ಟ್ ಬರ್ಬೋದು ಅದು ಗೊತ್ತಾಗುತ್ತೆ ನಮಗೆ ಅದು ಗೊತ್ತಾದಾಗ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಪ್ರೊಸೀಡ್ ಆದಾಗ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದರಿಂದ ಒಳ್ಳೆ ರಿಸಲ್ಟೇ ಬರುತ್ತೆ ಅದು ಕೆಟ್ಟ ರಿಸಲ್ಟ್ ಆಗ ನಿಮಗೆ ಬೇರೆ ಅಗತ್ಯ ಇರುವುದಿಲ್ಲ ಯಾಕಂದರೆ ಇಂಥ ಭಾವ ಈ ಭಾವದ ಆಟ್ರಿಬ್ಯೂಟ್ಸ್ ಹೀಗಿರ್ತದೆ ಈ ಭಾವಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಹೀಗಿರ್ತಾರೆ ಹಾಗಾದರೆ ಅವರಿಗೆ ನೀವು ಕಷ್ಟವನ್ನು ಕೊಡಲಿಕ್ಕೆ ಹೋಗಬಾರ್ದು ಅಂತಳು ಅವರಿಗೆ ಆ್ಯಕ್ಚುಲಿ ಕಷ್ಟಪಡ್ತಾರೆ ಅವರು ಆಟೋಮೆಟಿಕ್ ಬಟ್ ಅವರಿಗೆ ಕಷ್ಟವನ್ನು ಕೊಡಬಾರ್ದು ನೀವು ಯಾವುದೇ ಕಾರಣ ಕೂಡ ಅವ್ರಿಗೆ ಒಂಥರ ರಿಲೀಫ್ ಆಗುವಂತೆ ಮಾಡಬೇಕು ಒಂಥರ ಕಂಫರ್ಟ್ ಆಗುವಂತೆ ಲೈಫನ್ನು ನೀವು ಕೊಡಬೇಕು ಆಗ ಶನಿ ಮಹಾರಾಜರಿಂದ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಒಂದಷ್ಟು ಅಬ್ಸ್ಟಕಲ್ಸ್ ಏನುಂಟು ಅದೆಲ್ಲವೂ ಕೂಡ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಲೈಫ್ ಗೆದ್ದು ಬಿಡ್ತೀರ ತುಂಬ ಚೆನ್ನಾಗಿರುತ್ತೆ ರೈತನೇ ಓಕೆನಾ ಇನ್ನೂ ನಿಮಗೆ ವಾಸ್ತು ಗೊತ್ತುಂಟು ಅಂದಾಗ ಶನಿ ಮಹಾರಾಜನಿಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಕೂಡ ಪರಿಹಾರಗಳನ್ನು ನೀವು ಮಾಡ್ಕೊಳ್ಳಿಕ್ಕೆ ಅತಿ ಸುಲಭ ಅಂತ ಹೇಳ್ತೇನೆ ಅದು ಆಸ್ಟ್ರೋ ವಾಸ್ತುವಿನಲ್ಲಿ ಬರುವಂಥದ್ದು ಶನಿ ಮಹಾರಾಜನ ಪಾಟೆಯಲ್ಲಿ ಶ ಪಶ್ಚಿಮ ದಿಕ್ಕು ಹಾಗಾದರೆ ಪಶ್ಚಿಮ ದಿಕ್ಕಿನಲ್ಲಿ ಏನಿದೆ ಏನನ್ನ ಇಟ್ಟಿದ್ದೀರಾ ಪಶ್ಚಿಮ ದಿಕ್ಕಿನಲ್ಲಿ ಶನಿಗೆ ಸಂಬಂಧಪಟ್ಟ ಆ್ಯಂಟಿ ವಸ್ತುಗಳು ಏನಿದೆ ಸೊ ಅದೆಲ್ಲ ರಿಮೂವ್ ಮಾಡಬೇಕಾದಿತ್ತು ಆ ನಂತರ ಹೋಗಿ ಶನಿ ಮಹಾರಾಜಿಂದ ಮತ್ತಷ್ಟು ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಒಟ್ಟಾರೆ ನೋಡಲಿಕ್ಕೆ ಹೋದರೆ ಮಕರ ಲಗ್ನದ ಜಾತಕ ಒಂಥರ ಅದು ಒಂಥರ ರಹಸ್ಯಮಯವಾದ ಜಾತಕ ಯಾಕಂದರೆ ಲಗ್ನವೇ ಅದು ಅವರಲ್ಲಿ ಆ ರೀತಿಯಾದಂಥ ವಿಚಾರಗಳಿರ್ತವೆ ಅದನ್ನು ಬಿಟ್ಟುಕೊಳ್ಳಿಕ್ಕೆ ಚಾನ್ಸೇ ಇಲ್ಲ ಆ ರೀತಿ ಅದು ರಹಸ್ಯಮಯವಾದ ವ್ಯಕ್ತಿತ್ವ ಅವರಲ್ಲಿ ಅಂತೂ ಖಂಡಿತ ಬಂದೇ ಬರ್ತದೆ ಅಂತಹ ಪರಿಸ್ಥಿತಿ ಇರ್ತದೆ ಅವರು ಯಾವಾಗ ಚೇಂಜ್ ಆಗ್ತಾರೆ ಯಾವಾಗ ಸರಿ ಇರ್ತಾರೆ ಒಂದು ಕೂಡ ಹೇಳೋಕ್ಕಾಗಲ್ಲ ಯಾವಾಗ ಬದಲಾಗ್ತಾರೆ ಒಂದು ಕೂಡ ಹೇಳೋಕ್ಕಾಗಲ್ಲ ಅವಕಾಶಗಳಿಗೆ ಬೇಕಾಗಿ ಕಾಯ್ತಾ ಇರ್ತಾರೆ ಅವಕಾಶಗಳನ್ನು ಪಡ್ಕೊಳ್ಳಿಕ್ಕೆ ಕಾಯ್ತಾ ಇರ್ತಾರೆ ಅವಕಾಶಗಳು ಬಂದಾಗ ಗಬಕ್ ಅಂತ ಇಟ್ಕೊಂಡು ಬಿಡ್ತಾರೆ ಯಾಕಂದರೆ ಅದಕ್ಕೆ ಸಿಂಬಲ್ ಏನು ಕೊಡಿ ಮೊಸಳೆಯನ್ನು ಸಿಂಬಲ್ ಆಗಿ ಕೊಟ್ಟಿದ್ದಾರೆ ಮಕರ ರಾಶಿಗೆ ಸಂಬಂಧಪಟ್ಟಂತೆ ಅದು ದಡದಲ್ಲಿ ಬಂದು ಕಾಯ್ತಾ ಇರ್ತದೆ ಬೇಟೆಯಲ್ಲಿ ಸಿಗುತ್ತೆ ಅಂತ ಅದರ ಕಣ್ಣುಗಳು ಬಹಳ ಸಣ್ಣ ಸಣ್ಣ ಕಣ್ಣುಗಳು ಯಾವುದು ಮೊಸಳೆದ್ದು ಅದೇನು ಮಾಡುತ್ತೆ ಆಚೆ ಈಚೆ ಎಲ್ಲ ನೋಡುತ್ತೆ ನಾನು ಸೇಫ್ ಆಗಿದ್ದೀನ ಅಂತ ಮೊದಲು ನೋಡುತ್ತೆ ಆ ನಂತರ ಬೇಟೆಗೆ ಕೈ ಹಾಕುತ್ತೆ ನಾನು ಸೇಫ್ ಅಂತ ಅಲ್ಲ ಅಂತ ಗೊತ್ತಾದ್ರೆ ಅದು ಏನು ಕೂಡ ಮಾಡಲ್ಲ ಸುಮ್ಮನೆ ಇರ್ತದೆ ನಾನು ಸೇಫ್ ಆಗಿದ್ದೇನೆ ಅಂದಾಗ ಅದು ಕೂಡಲೇ ಏನ್ಮಾಡ್ತದೆ ಬೇಟೆಯನ್ನು ಹಿಡಿಯಲಿಕ್ಕೆ ಶುರು ಮಾಡ್ತದೆ ಅದೇ ರೀತಿ ಅವಕಾಶಗಳನ್ನು ಉಪಯೋಗ ಮಾಡ್ತದೆ ಅದೇ ರೀತಿ ಮಕರ ಲಗ್ನದವರು ಕೂಡ ಯಾರೆಲ್ಲ ಇದ್ದೀರ ಅವರೆಲ್ಲರೂ ಕೂಡ ಅವಕಾಶವಾದಿಗಳಾಗಿರ್ತಾರೆ ವಿಶೇಷವಾಗಿ ಯಾವಾಗ ಅವಕಾಶ ಬರ್ತದೆ ಅದನ್ನು ಅತ್ಯುತ್ತಮ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳುವಂಥ ಚಾಕಚಕ್ಯತೆ ಇವರಲ್ಲಿ ಒಂದು ಖಂಡಿತ ಇರ್ತದೆ ಆ ಸೇಫ್ಟಿಯನ್ನು ನೋಡ್ಕೊಳ್ತಾರೆ ಅಕ್ಕಪಕ್ಕ ಯಾರಾದರೂ ನೋಡ್ತಾ ಇದ್ದಾರ ನಮ್ಮನ್ನು ಗಮನ ಾರೆ ಏನ್ ಅದನ್ನು ನೋಡಿಕೊಂಡೇ ಅವ್ರು ಮಾಡ್ತಾರೆ ಗಬಕ್ಕಂತ ಬೇಟೆ ನಡೆಯಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇದೊಂದು ವಿಚಾರ ಆದರೆ ಇನ್ನೊಂದು ವಿಚಾರ ಏನಂದರೆ ಇವರಿಗೆ ಇವರ ಕೆಲಸವನ್ನು ಮಾಡಲಿಕ್ಕೆ ಒಂದು ಜನ ಬೇಕಾಗುತ್ತೆ ಇವರು ತುಂಬ ಸುಲಭ ಅಲ್ಲ ಆಲಸಿಗಳು ವಿಪರೀತ ಆಲಸಿಗಳು ಇವರೆಲ್ಲ ಇವರಿಗೆಲ್ಲ ಮೋಟಿವೇಟ್ ಮಾಡೋರು ಬೇಕಾಗುತ್ತೆ ಅಥವಾ ಇವರ ಇವರ ಕೆಲಸವನ್ನು ಮಾಡುವಂಥ ಜನ ಬೇಕಾಗುತ್ತೆ ಹೆಚ್ಚಾಗಿ ಸ್ವಲ್ಪ ಹಣಕಾಸು ಬಂದರೂ ಕೂಡ ಇವರು ಆಳು ಕಾಳುಗಳನ್ನು ಹಂಡ್ರೆಡ್ ಪರ್ಸೆಂಟ್ ಮನೆಯಲ್ಲಿ ಇಟ್ಕೊಳ್ತಾರೆ ಅವರ ಮುಖಾಂತರ ಕೆಲಸ ಮಾಡಿಸ್ಕೊಳ್ತಾರೆ ಇನ್ನೊಂದು ವಿಚಾರ ನಿಮಗೆ ಗೊತ್ತಿರಬೇಕು ಮೊಸಳೆ ಏನು ಮಾಡುತ್ತೆ ಮೊಸಳೆ ದಡದ ಮೇಲೆ ಬಂದು ನಿಂತ್ಕೊಳ್ಳುತ್ತೆ ಬಾಯ ಆ ಮಾಡಿ ನಿಂತ್ಕೊಳ್ತೆ ಅದರ ಈ ಇದರ ಹಲ್ಲಿನಲ್ಲಿರುವಂತಹ ಆ ಕಸಗಳನ್ನು ತೆಗಿಲಿಕ್ಕೆ ಉಂಟಲ್ಲ ಹಲ್ಲಿನಲ್ಲಿ ತಿಂದ ಅದಕ್ಕೆ ಹಕ್ಕಿ ಬರಬೇಕು ಆ ಹಕ್ಕಿ ಬಂದು ಅದರೊಳಗೆ ಕೂತ್ಕೊಂಡೆಲ್ಲ ತೆಗೀತಾ ಇರ್ತದೆ ಅದರ ಅರ್ಥ ಏನು ಅದರ ಅರ್ಥ ಇವರಿಗೆ ಯಾವುದು ಕೆಲಸ ಮಾಡಲಿಕ್ಕೆ ಉದಾಸೀನೇ ಅಲ್ವಾ ಯಾತೋ ಇವರಿಗೆ ತಲೆ ತುರಿಸ್ಬೇಕಾಗುತ್ತೆ ಬೆನ್ನು ತುರಿಸ್ಬೇಕಾಗುತ್ತೆ ಏನೇನೋ ಮಾಡಬೇಕಾ ಏನಾದರೂ ಒಂದು ಮಾಡ್ತಾ ಇರಬೇಕಾಗುತ್ತೆ ಆಗ ಹೋಗಿ ಇವರು ಸ್ಯಾಟಿಸ್ಫೈಡ್ ಆಗ್ತಾರೆ ಏನು ಸಮಸ್ಯೆ ಇಲ್ಲ ರೈತಾನೆ ಸೊ ಇಂಥ ಒಂದು ಜಾತಕ ಅಂತ ಹೇಳಿದ್ರೆ ನಮ್ಮ ಕರಳಗ್ನೋದು ಇನ್ನೇನಿರ್ತದೆ ಇದರಲ್ಲಿ ಹೇಳಿಕೊಡ್ತೀನಿ ಅದಕ್ಕಿಂತ ಮುಂಚೆ ಕರೆಯಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಗುರುಜಿ ನಮಸ್ತೆ ನನ್ನ ಹೆಸರು ಸಂತೋಷ ಹೇಳ್ಬಿಟ್ಟು ಶಿವಮೊಗ್ಗದಿಂದ ಓಕೆ ಗುರುಜಿ ಏನಿಲ್ಲ ನನ್ನ ತಂಗಿ ಬಗ್ಗೆ ಕೇಳ್ಬೇಕಾಗಿತ್ತು ಓಕೆ ನನ್ನ ಅದೇ ಎರಡನೇ ಮದ್ವೆ ಆಕ್ಚುಲಿ ಒಂದೇ ಫಸ್ಟ್ನೇ ಮದ್ವೆ ಆಗಿದೆ ಎಂಟು ವರ್ಷ ಆಗಿತ್ತು ಗಂಡ ಲಾಸ್ಟ್ ಇಯರ್ ಅಲ್ಲಿ ಎಕ್ಸ್ಪೈರ್ಡ್ ಆಗಿದ್ರು ಒಂದು ಹೂವು ಇದೆ ಓಕೆ ಸೊ ನನ್ನ ಈಗ ನಮ್ಮ ತಂಗಿಗೆ ಏನಾದ್ರು ಮದ್ವೆ ಮಾಡಿದ್ರೆ ಯೋಗ ಇದೆಯಾ ಮಾಡಿದ್ರೆ ಚೆನ್ನಾಗಿರ್ತಾರ ಅವರ ಹೆಸರು ಮತ್ತೆ ಹುಟ್ಟಿದ ದಿನಾಂಕ ಹೇಳಿ ಸರ್ ಅವರ ಹೆಸರು ಸವಿತಾ ಅಂತ ಹೇಳ್ಬಿಟ್ಟು ಓಕೆ ಅವರು ಹದಿನಾರು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಂಬತ್ತೇಳು ರಾತ್ರಿ ಒಂಬತ್ತೂವರೆ ಮಿಥುನ್ ಮಿಥುನ ರಾಶಿ ಆರಿದ್ರ ನಕ್ಷತ್ರ ಬುಧವಾರ ಹುಟ್ಟಿತ್ತು ಆರಿದ್ಯ ನಕ್ಷತ್ರ ಮಿಥುನ್ ರಾಶಿ ಜಾತಕ ರೈಟಾ ಓಕೆ ಅವರಿಗೆ ಶನಿ ನಡೀತೊಂಡು ಅಷ್ಟಮದಲ್ಲಿ ಇದೆ ಅದಕ್ಕೆ ಅವ್ರಿಗೆ ಏನು ಅವರ ವೈವಾಕ್ಯ ಒಂದು ತೊಂದರೆ ಕೊಡಬೇಕು ಆತ ಕೊಟ್ಟುಬಿಟ್ಟ ಅಂತ ಒಂದು ಇಂಡಿಕೇಶನ್ ಇದೆ ಅದು ಕೊಡುವಂಥದ್ದೇ ಓಕೆನಾ ಸೊ ಈಗ ನೀವು ಸೆಕೆಂಡ್ ಮ್ಯಾರೇಜ್ ಬಗ್ಗೆ ಮಾತಾಡಿದೆ ನನಗೊಂದು ಮಾತು ಹೇಳಿ ಸರ್ ತಪ್ಪು ತಿಳ್ಕೊಳ್ಬೇಡಿ ದಯವಿಟ್ಟು ಯಾರನ್ನಾದರೂ ಇಷ್ಟವರಿಗೆ ಹುಡುಕಿ ಇಟ್ಟದಂತ ಹುಡುಕಿ ಇಟ್ಟಿದ್ದೀರಾ ಅಂತ ಕೇಳಿ ನಿಮ್ಮ ಮಾತಿನಿಂದ ಏನು ಗೊತ್ತಾಗ್ತಾ ಉಂಟು ಗೊತ್ತಾ ನಿಮ್ಮ ಮಾತಿನಿಂದ ತೋ ಯಾರನ್ನು ಇಷ್ಟಪಟ್ಟಿರಬೇಕು ಅಥವಾ ಯಾರನ್ನು ಮದುವೆ ಆಗಬೇಕಂತ ಡಿಸೈಡ್ ಮಾಡಿಬೇ ಮಾಡಿರ್ಬೇಕಂತ ಇಂಡಿಕೇಶನ್ ಉಂಟು ಸರ್ ಒಮ್ಮೆ ಕೇಳಿ ನೋಡಿ ಅವ್ರ ಹತ್ರ ಓಕೆನಾ ಒಮ್ಮೆ ಕೇಳಿ ನೋಡಿ ಅದರ ಬಗ್ಗೆ ಡಿಶ್ ತಗೊಳ್ಳಿ ತುಂಬಾ ತುಂಬ ಚೆನ್ನಾಗಿರುತ್ತೆ ಈಗ ಜಾತಕದಲ್ಲಿ ಏನಂದರೆ ಶನಿಯಲ್ಲಿ ರಾಹು ಭಕ್ತಿ ನಡೀತೊಂಡು ಶನಿಯಲ್ಲಿ ರಾಹುಭುಕ್ತಿ ಒಳ್ಳೆ ರಿಸಲ್ಟ್ ಅಂತ ಖಂಡಿತ ಅಲ್ಲ ಇವರಿಗೆ ಈ ಒಂದು ಸೆಪ್ಟೆಂಬರ್ ನಂತರ ಗುರು ಬರ್ತಾನೆ ಶನಿಯಲ್ಲಿ ಗುರುಭುಕ್ತಿ ಬರ್ತಾನೆ ಗುರು ಭುಕ್ತಿ ಬಂದಾಗ ಆತ ಗುರು ಲಗ್ನದಲ್ಲಿದ್ದಾನೆ ಸಪ್ತಮನ್ನು ನೋಡ್ತಾನೆ ಖಂಡಿತವಾಗಿ ಆ ಮೂಮೆಂಟಲ್ಲಿ ಮದುವೆ ಆಗುತ್ತೆ ಸರ್ ಅಲ್ಲಿವರೆಗೆ ವೆಯ್ಟ್ ಮಾಡಿ ಕಾದು ನೋಡಿ ಅಂತ ಹೇಳ್ತಾನೆ ತುಂಬ ಚೆನ್ನಾಗಿರುತ್ತೆ ಮೂವತ್ತೈರ ಸಿರೀಸ್ ಮೇಷ ಲಗ್ನದ ಜಾತಕ ಮೂವತ್ತೈದು ಸಿರೀಸ್ ಅದು ಮದುವೆಯಲ್ಲಿ ತೊಂದರೆ ಕೊಡುವಂಥದ್ದೇ ವರ್ಷ ಅದು ಅದು ಏನು ಮಾಡೋಕ್ಕಾಗಲ್ಲ ಪ್ರಾಬ್ಲಮ್ ಪ್ರಾಬ್ಲಮೆಟಿಕೆ ಬಟ್ ಈಗ ಏನು ಮಾಡಬೇಕು ಈಗ ಗುರು ಭುಕ್ತಿ ಬರುವವರಿಗೆ ಕಾಯಬೇಕು ಸರ್ ರೈಟಾ ಗುರುಭುಕ್ತಿ ಯಾವಾಗ ಬರುತ್ತೆ ಸೆಪ್ಟೆಂಬರ್ನಾಗ ಗುರುಭುಕ್ತಿ ಬರುತ್ತೆ ಬಟ್ ನೀವು ಯಾವ ಒಂದು ವೇ ಅಲ್ಲಿ ಮಾತಾಡಿದೀರಾ ಯಾವ ಬೇಸ್ ಇಟ್ಕೊಂಡು ಮಾತಾಡಿದೀರಾ ಅದರಲ್ಲಿ ಬಂದದ್ದು ಒಂದೇ ಆನ್ಸರ್ ನನಗೆ ಯಾತೋ ಯಾರನ್ನಾದರೂ ಅವರು ಹುಡುಕಿಟ್ಟಿರಬೇಕು ಅಥವಾ ಅವ್ರಿಗೆ ಇಷ್ಟ ಇರಬೇಕು ಯಾರನ್ನೂ ಮದುವೆ ಆಗಬೇಕು ಅದು ನಿಮ್ಮ ಮನೆಯವ್ರಿಗೂ ಕೂಡ ಗೊತ್ತಿರಬೇಕು ಗೊತ್ತಿಲ್ಲ ನನಗೆ ಸೊ ಅವ್ರತ್ರ ಒಮ್ಮೆ ಕೇಳಿ ನೋಡಿ ಆಗಿ ಮದುವೆ ಆಗೋದು ಸೆಪ್ಟೆಂಬರ್ ನಂತರ ಮದುವೆ ಅಂತ ಆಗುತ್ತೆ ಸೆಕೆಂಡ್ ಮ್ಯಾರೇಜ್ ಹೋಗೋದು ಹಂಡ್ರೆಡ್ ಪರ್ಸೆಂಟ್ ಇದೆ ಖಂಡಿತ ಮದುವೆ ಆಗುತ್ತೆ ಸೆಕೆಂಡ್ ಮ್ಯಾರೇಜ್ ಕೂಡ ಚೆನ್ನಾಗಿರ್ತದೆ ಅದರ ಅರ್ಥ ಇದಕ್ಕಿಂತ ಮುಂಚೆ ಆಗಿದ್ದು ಚೆನ್ನಾಗಿಲ್ಲ ಅಂತಲ್ಲ ಖಂಡಿತ ಅದು ಕೂಡ ಚೆನ್ನಾಗಿತ್ತು ಬಟ್ ಇಲ್ಲಿ ಶನಿ ಮಹಾರಾಜ ತೊಂದರೆ ಕೊಡ್ತಾ ಇದ್ದಾನೆ ಅದಕ್ಕೋಸ್ಕರ ಪ್ರಾಬ್ಲಮ್ ಆಯಿತು ಏನು ಮಾಡಬೇಕು ಸ್ವಲ್ಪ ಶನಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಇವರ ಕೈಯಿಂದ ಯಾರಿಗಾದ್ರು ದಾನ ಮಾಡಿಸೋದಾಗಿರ್ಬೋದು ಯಾರಿಗಾದರೂ ಸೇವೆ ಮಾಡಿಸೋದಾಗಿರ್ಬೋದು ಇದನ್ನು ಮಾಡಿದಾಗ ಈ ಒಂದು ಪರಿಸ್ಥಿತಿ ಏನು ಈ ಪರಿಸ್ಥಿತಿಯಲ್ಲಿ ಬಹಳಷ್ಟು ಬೇಗನೆ ಅವರಿಗೆ ರಿಲೀಫ್ ಸಿಗುವಂತ ಸಾಧ್ಯತೆ ತೀರಾ ಜಾಸ್ತಿ ಸರ್ ಅದಕ್ಕೆ ಪ್ರಯತ್ನಿಸಿ ಒಳ್ಳೇದಾಗ್ಲಿ ಸರ್ ರೈಟಾ ಎಸ್ ಎಸ್ ಸರ್ ಒಳ್ಳೇದಾಗ್ಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರೈಟ್ ಓಕೆ ಬಂದ್ಬೇಡ ಆ ಮಕರ ಲಗ್ನಕ್ಕೆ ಗೊತ್ತಾಯ್ತೀವಿ ಓಕೆ ಇದು ಮಕರ ಲಗ್ನದವರ ವಿಚಾರ ಈ ರೀತಿಯಾಗಿ ಖಂಡಿತ ಇದ್ದೇ ಇರ್ತದೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಿಮಗೆ ಒಂದು 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 ಒಂದೇ ಒಂದು ಮಾತು ಹೇಳ್ತೇನೆ ನೋಡ್ಕೊಳ್ಳಿ ಇಲ್ಲೇನಾಗುತ್ತೆ ಮಕರ ಲಗ್ನದ ಜಾತಕ ಗುರುವಿನಿಂದ ನೀಚ ಫಲ ಅರ್ಥ ಮಾಡ್ಕೊಳ್ಳಿ ನಾನು ಹೇಳುದ ಮಕರ ಲಗ್ನದ ಜಾತಕ ಗುರುವಿನಿಂದ ನೀಚ ಫಲ ಗುರು ಸರಿ ಇರೋದಿಲ್ಲ ಗುರುವಿನ ಪಾಠ ಸರಿ ಇಲ್ಲ ಗುರುವಿನಿಂದ ಅನುಗ್ರಹ ಇಲ್ಲ ಈ ಜಾತಕಕ್ಕೆ ಯಾಕಂದರೆ ಗುರುವಿಗೆ ಅಪಮಾನ ಅವಮಾನ ಹೋದ ಜನ್ಮದಲ್ಲಿ ಮಾಡಿಯೇ ಬಂದಿರ್ತೀರಿ ಈ ಜನ್ಮದಲ್ಲಿ ಕೂಡ ಮಾಡಿಯೇ ಮಾಡ್ತೀರಿ ನೀವು ಅಲ್ವಾ ಯಾರಾದರೂ ಗುರುತರ ಸ್ಥಾನದಲ್ಲಿರೋರಿಗೆ ಇನ್ಸಲ್ಟ್ ಮಾಡ್ತೀರಿ ತೊಂದರೆ ಕೊಡ್ತೀರಿ ಹಿಂದಿನಿಂದ ಮಾತಾಡ್ತೀರಿ ಅವ್ರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೀರಿ ಏನಾದರೂ ನೀವು ಮಾಡ್ತೀರಿ ಯಾಕಂದರೆ ಪಿನ್ ಹಾಕುವಂಥ ಅದು ನಿಮ್ಮಲ್ಲಿ ಅಭ್ಯಾಸ ಇರ್ತದೆ ಅದನ್ನು ನೀವು ಬಿಡೋದಿಲ್ಲ ಇಂಥ ಒಂದು ಪರಿಸ್ಥಿತಿ ಬಟ್ ಯಾವಾಗ ನೀವು ಗುರುವಿನ ಸೇವೆ ಮಾಡ್ಕೊಳ್ತೀರಿ ಗುರುವಿಗೆ ಸೆರೆಂಡರ್ ಆಗ್ತೀರಿ ನೀವು ಆಗ ಪರವಾಗಿಲ್ಲ ಆಗ ತುಂಬ ಚೆನ್ನಾಗಿ ನೀವು ಮುಂದುವರಿತೀರಿ ಇನ್ನೊಂದು ವಿಚಾರ ಏನಂದರೆ ನಿಮ್ಮ ಮನೆಯ ಉತ್ತರದ ಭಾಗದಲ್ಲಿ ದೇವರ ಕೋಣೆ ಇದ್ದಾಗ ನಿಮ್ಮ ಮನೆಯ ಉತ್ತರದ ಭಾಗದಲ್ಲಿ ದೇವರ ಫೋಟೋಗಳನ್ನು ಹಾಕ್ಕೊಂಡಾಗ ಅಥವಾ ಮನೆಯಲ್ಲಿ ಎಲ್ಲ ಕಡೆ ಕೂಡ ದೇವರ ಫೋಟೋಗಳನ್ನು ಹಾಕ್ಕೊಂಡಾಗ ಒಂದಂತ ಹೇಳ್ತೇನೆ ಈ ಜನ್ಮದಲ್ಲಿ ನೀವು ಲೈಫಲ್ಲಿ ಸಕ್ಸಸ್ ಅನ್ನೋದು ಕಳಿಸಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವೇನು ಬೇಕಾದ್ರೂ ಮಾಡಿ ಚಾನ್ಸೇ ಇಲ್ಲ ಮೇಲೆ ಬರಲಿಕ್ಕೆ ಬಿಡೋದಿಲ್ಲ ಅಲ್ಲಿನೇ ಕೂತ್ಕೊಂಡು ಬಿಡ್ತಾರೆ ಓಕೆನಾ ಇದು ವಿಚಾರ ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿರ್ತದಪ್ಪ ಈಗ ಟೆನ್ಷನ್ಗೊಳಗಾಗಬೇಡಿ ಬಟ್ ಯಾರಾದರೂ ವಾಸ್ತುವ್ಯರು ಇದ್ದರೆ ಅವ್ರನ್ನ ಕರ್ಸ್ಕೊಂಡು ಬಂದು ನಿಮ್ಮ ಜಾತಕ ತೋರಿಸಿ ವಾಸ್ತು ಮಾಡಿಸಿ ಅದು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಅನೇಕ ಇಷ್ಟೊಂದು ಸ್ಪಷ್ಟ ಅದು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತೇನೆ ಮಕರ ಲಗ್ನದವರು ಮನೆಯಲ್ಲಿ ಎಷ್ಟು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ ಎಷ್ಟು ದೇವರ ಫೋಟೋಗಳಿಗೆ ಸಂಬಂಧ ಇಟ್ಕೊಳ್ತೀರಾ ನೀವು ಅಷ್ಟು ಡೌನ್ ಆಗಿ ಹೋಗ್ತೀರಾ ನಿಮಗೆ ಮುಂದೆ ಬರಲಿಕ್ಕೆ ಅದು ಬಿಡುವುದೇ ಇಲ್ಲ ನೀವು ಎಷ್ಟೇ ಪೂಜೆ ಮಾಡಿ ನೀವು ಎಷ್ಟೇ ಮಂತ್ರ ಜಪ ಮಾಡಿ ನೀವು ಯಾವುದೇ ಧ್ಯಾನ ಮಾಡಿ ನೀವು ಏನು ಬೇಕಾದರೂ ಮಾಡಿ ನಾವು ಚಾನ್ಸ್ ಎಲ್ಲ ಬರಲಿಕ್ಕೆ ಅಂತ ಹೇಳ್ತೇನೆ ಬೇಕಾದ್ರೆ ಯಾರು ಬೇಕಾದ್ರೂ ಇದನ್ನು ನೋಡ್ಕೊಳ್ಬೋದು ನಿಮಗೆ ಗೊತ್ತಾಗುತ್ತೆ ಓಕೆನಾ ರೈಟಾ ಗೊತ್ತಾಯ್ತು ಅಂದರೆ ಏನು ಮಾಡಬೇಕು ಸು ನಾರ್ಮಲ್ ಆಗಿರಬೇಕು ಬೇರೆ ಏನು ಮಾಡ್ಲಿಕ್ಕೆ ಹೋಗ್ಬೋದು ನಾರ್ಮಲ್ ಆಗಿರಬೇಕು ಬೇಕೆ ತುಂಬ ಅದು ನಾಟಕ ಮಾಡಲಿಕ್ಕೆ ಹೋಗ್ಬಾರ್ದು ಸುಮ್ಮನೆ ಇರಬೇಕು ಅಲ್ವಾ ಎಷ್ಟು ಬೇಕೋ ಅಷ್ಟೇ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಕೈ ಮುಗಿದುಕೊಂಡು ಬನ್ನಿ ಪರವಾಗಿಲ್ಲ ಬೇರೆ ಎಲ್ಲ ಬೇಕಾಗಿಲ್ಲ ಎಷ್ಟು ಬೇಕೋ ಅಷ್ಟೇ ಮಾಡಿಕೊಂಡ್ರೆ ಓಕೆ ಈ ಜಾತಕ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟನ್ನು ಕೊಡದೆ ಯಾವುದೇ ರೀತಿಯಲ್ಲಿ ತೊಂದರೆ ಕೊಡಲ್ಲ ಓಕೆನಾ ಯಾಕಂದರೆ ಎಲ್ಲವೂ ನ್ಯಾಚುರಲಾಗಿ ಬರಬೇಕಂತ ಇಂಡಿಕೇಷನ್ ಇದೆ ಅಲ್ವ ಅಲ್ಲಿ ವೇಷ ಕಟ್ಟಿಕೊಂಡ್ರೆ ಪ್ರಾಬ್ಲಮ್ ಆಗ್ಬೋದು ರೈಟ್ ತಾನೆ ಈಗ ತುಂಬ ಸಮಾಜದಲ್ಲಿ ನೋಡ್ತಾ ಅಲ್ವಾ ಎಲ್ಲ ಏನೋ ಒಂದು ಥರ ಅವ್ರಿಗೆ ಈ ಫೀಲ್ಡಿಗೆ ಬಂದರು ಅಂದಾಗ ಶುರು ಆಯ್ತು ಅವ್ರದ್ದು ವೇಷಭೂಷಣ ಎಲ್ಲ ಏನೇನೋ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಬಟ್ ಅದು ಲಗ್ನ ನೋಡ್ಕೊಂಡು ಮಾಡಿ ಸುಮ್ಮ ಸುಮ್ಮನೆ ಅಂತ ಮಾಡ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಯಾವ ಜಾತಕಕ್ಕೆ ಗುರು ಸಪೋರ್ಟ್ ಮಾಡ್ತಾನೆ ಆ ಜಾತಕಕ್ಕೆ ಮಾತ್ರ ಅದನ್ನೆಲ್ಲ ಮಾಡಬೇಕೇ ಹೊರತು ವಿಪರೀತ ರೀತಿಯಲ್ಲಿ ಇದ್ದ ಜಾತಕ ಎಲ್ಲ ಮಾಡಲಿಕ್ಕೂ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ಖುದ್ದು ನಾನೇ ಮಕರ ಲಗ್ನದ ಓಕೆ ನಾನೇ ಖುದ್ದು ಮಕರ ಲಗ್ನದನ್ನ ನಾನು ಕೂಡ ಆ ರೀತಿ ಮಾಡಿ ನನಗೂ ಪ್ರಾಬ್ಲಮೇ ಕ್ರಿಯೇಟ್ ಆಗುತ್ತೆ ನನಗೆ ಮೇಲೆ ಬರಲಿಕ್ಕೆ ಅಂತ ಬಿಡೋದಿಲ್ಲ ಅದು ಸತ್ಯ ಅಂತ ಗೊತ್ತಿದೆ ನಮಗೆ ಇವತ್ತು ಇದು ವಿಚಾರ ಅಂತ ಹೇಳ್ತೇನೆ ಓಕೆನಾ ಸೊ ಮಕರ ಲಗ್ನದ್ರೆ ಈ ಪಾಠನ ಬಹಳ ಅರ್ಥ ಮಾಡ್ಕೊಳ್ಳಿ ಏನಾದರೂ ದೇವಸ್ಥಾನಕ್ಕೆ ಹೋಗಿ ಪರವಾಗಿಲ್ಲ ಅಲ್ಲಿ ಹೋಗಿ ಪ್ರದಕ್ಷಿಣೆ ಬನ್ನಿ ಅಲ್ಲಿ ಗುರುವಿನ ಸೇವೆ ಮಾಡಿ ಗುರುವಿನ ಟೆಂಪಲ್ಗೆ ಹೋಗಿ ಸಾಯಿಬಾಬನ ಟೆಂಪಲ್ಗೆ ಹೋಗಿ ರಾಘವೇಂದ್ರ ಸ್ವಾಮಿ ಟೆಂಪಲ್ ಪರವಾಗಿಲ್ಲ ಓಕೆನಾ ಬಟ್ ಇಡೀ ದಿನ ಪಠನೆ ಆನಂತರ ಇಡೀ ದಿನ ಜಪ ಆನಂತರ ಇಡೀ ದಿನ ಧ್ಯಾನ ಆನಂತರ ಅದೇನೋ ಸಾಧನೆ ಮಾಡಿದ್ರೆ ಆಗದಂಥ ವಿಚಾರ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಿ ಗೆದ್ದು ಬಿಡ್ತೀರ ಚೆನ್ನಾಗಿರ್ತೀರ ಒಳ್ಳೇದಾಗಲಿ ನೆಕ್ಸ್ಟ್ ಬಂದ್ಬೇಡ ಕುಂಭ ಲಗ್ನ ಓಕೆ ಕುಂಭ ರಾಶಿನೇ ಲಗ್ನವಾಗಿ ಬಂದಾಗ ಆಗುತ್ತೆ ಕುಂಭ ರಾಶಿ ಲಗ್ನವಾಗಿ ಬಂದಾಗ ಅದು ಆಗುತ್ತೆ ಸೊ ಅದರ ಮುಖಾಂತರ ಹೇಳ್ಕೊಡ್ತಾರೆ ಅದಕ್ಕೆ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಓಕೆ ಕರೆ ಸ್ವೀಕಾರ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಬ್ರೇಕಿಂಗ್ ಸಮಯ ಬಂತು ಈಗ ಸೊ ನಾನೇನು ಮಾಡಿ ನಾವೇನು ಮಾಡೋಣ ನಾನು ಮಂಗಳೂರಲ್ಲಿ ಆಫೀಸನ್ನು ಓಪನ್ ಮಾಡಿದ್ದೇನೆ ಅದಕ್ಕೋಸ್ಕರ ಆಫೀಸಿನ ಅಡ್ರೆಸ್ಸನ್ನು ಒಮ್ಮೆ ನೋಟ್ ಮಾಡ್ಕೊಳ್ಳಿ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಳೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀರಾ ಸೊ ವಿಶೇಷವಾಗಿ ನಾಳೆ ಮಂಗಳೂರಲ್ಲಿ ನಾಳೆ ದಿನ ಇರುವುದಿಲ್ಲ ನಾಳೆ ಅಂದರೆ ಶನಿವಾರ ಮತ್ತು ಅವರ ಈ ವಾರ ನಾನು ಮಂಗಳೂರಲ್ಲಿ ಇಲ್ಲ ನಾನು ಹೊರಗಡೆ ಹೋಗಿರ್ತೇನೆ ದಯವಿಟ್ಟು ಮಂಗಳವಾರ ದಿವಸ ಕಟ್ಪಾಡಿಯಲ್ಲಿ ಸಿಗ್ತೇನೆ ನಿಮಗೆ ಮತ್ತೆ ಮುಂದಿನ ಶನಿವಾರ ಭಾನುವಾರ ಖಂಡಿತ ನಾನು ನಿಮಗೆ ಮಂಗಳೂರು ಆಫೀಸಲ್ಲಿ ಸಿಗ್ತೇನೆ ಓಕೆನಾ ರೈಟಾ ಓಕೆ ಬರಬೇಕಾದ ಬ ಬರೋದಕ್ಕಿಂತ ಮುಂಚೆ ಒಮ್ಮೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿರ್ತದೆ ಓಕೆನಾ ಸೊ ಮಕರ ಲಗ್ನದ ಸಾಧಾರಣ ವಿಷಯ ನಿಮಗೆ ಗೊತ್ತಾಯಿತು ಅಂತ ಹೇಳ್ತೇನೆ ಸೊ ಈ ದೇವರ ಫೋಟೋಗಳು ತುಂಬ ಜಾಸ್ತಿ ಯಾರಿಗೆಲ್ಲ ವರ್ಕ್ ಆಗೋಲ್ಲ ಮಕರ ಲಗ್ನ ಕನ್ಯಾ ಲಗ್ನ ಮತ್ತು ವೃಷಭ ಲಗ್ನ ಓಕೆನಾ ಈ ಮೂರು ಲಗ್ನದವರಿಗೆ ತುಂಬ ದೇವರ ಫೋಟೋ ವರ್ಕ್ ಆಗಲ್ಲ ಅದಕ್ಕೋಸ್ಕರ ಅದರಲ್ಲಿ ತುಂಬ ಟೆನ್ಷನ್ ಅದು ನಿಮ್ಮನ್ನು ಮೇಲೆ ಬರಲಿಕ್ಕೆ ಬಿಡುವುದಿಲ್ಲ ಅದು ಮತ್ತು ಎಲ್ಲ ರೀತಿಯಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಮಾಡ್ತೇವೆ ಬೇಕು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಮನೆಯಲ್ಲಿ ಅಷ್ಟು ಫೋಟೋಗಳನ್ನು ಇಟ್ಟು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ ರೈಟಾ ಓಕೆ ಇದು ವಿಚಾರ ಒಂದು ನೋಡಿ ಒಂದು ವೇಳೆ ಏನಾಗುತ್ತೆ ಕೆಲವೊಮ್ಮೆ ಏನಾಗುತ್ತೆ ನಿಮ್ಮ ಜಾತಕದಲ್ಲಿ ಗುರು ಒಂಬತ್ತನೇ ಮನೆಯಲ್ಲಿ ಇದ್ದಾನೆ ಅಂದರೆ ಈಗ ಮಕರ ಲಗ್ನ ಜಾತಕ ಆನಂತರ ನಿಮ್ಮದು ವೃಷಭ ಲಗ್ನ ಜಾತಕ ಕನ್ಯಾ ಲಗ್ನ ಜಾತಕ ನಿಮಗೆ ಒಂಬತ್ತನೇ ಮನೇಲಿ ಗುರು ಬಂದ ಅಂತ ಇಟ್ಕೊಳ್ಳೋಣ ಕೆಲವೊಂದು ವಿಚಾರದಲ್ಲಿ ಒಳ್ಳೇದು ಮಾಡಬಲ್ಲ ಬಟ್ ಅಷ್ಟೇ ಸ್ಟ್ರೆಸ್ಸನ್ನು ಕ್ರಿಯೇಟ್ ಮಾಡ್ತಾನೆ ಅಷ್ಟೇ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾನೆ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಯಾಕೆಂದರೆ ಲಗ್ನಾಧಿಪತಿ ಮತ್ತು ಗುರುವಿಗೆ ಅಲ್ಲಿ ರಿಲೇಷನ್ ತುಂಬ ಚೆನ್ನಾಗಿರಲ್ಲ ಆಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ವಿಶೇಷವಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಇದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಸೊ ಇದೆಲ್ಲ ಟೆಕ್ನಿಕ್ ಅಂತ ಹೇಳ್ತೇನೆ ಅದರ ಅರ್ಥ ದೇವಸ್ಥಾನಕ್ಕೆ ಅದರ ಅರ್ಥ ಮನೆಯಲ್ಲಿ ದೇವರ ಫೋಟೋ ಇಟ್ಕೊಳ್ಬಾರ್ದಂತಲ್ಲ ಸಣ್ಣ ಸ್ಟ್ಯಾಂಡ್ ಮಾಡಿ ಒಂದೆರಡು ಮೂರು ಫೋಟೋಗಳನ್ನು ಅಷ್ಟೇ ಇಟ್ಕೊಳ್ಬೇಕು ಅದಕ್ಕಿಂತ ಹೆಚ್ಚು ಇಟ್ಕೊಳ್ಳಿಕ್ಕೆ ಹೋಗಬಾರ್ದು ಮತ್ತೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋದರೆ ಏನು ಕೂಡ ತೊಂದರೆ ಇಲ್ಲ ಒಳ್ಳೆಯ ರೀತಿಯ ಪ್ರಾಬ್ಲಮ್ ಟಿ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿ ಸೊ ಗೆದ್ದು ಬಿಡ್ತಾರೆ ಈಗ ಬಂದ ಕುಂಭ ಕುಂಭಲಗ್ನಕ್ಕೆ ಅಲ್ವಾ ನೈಸರ್ಗಿಕ ಜನ್ಮಕುಂಡಲಿಯ ಹನ್ನೊಂದನೇ ಮನೆ ಇಲೆವೆಂತ್ ಹೌಸ್ ಅಲ್ವಾ ಅದನ್ನು ನಾವು ಏನಂತ ಕರಿತೇವೆ ನಮ್ಮ ಇಷ್ಟಾರ್ಥಗಳನ್ನು ಪೂರೈಸುವಂಥದ್ದು ನಮ್ಮ ಬಯಕೆಗಳನ್ನು ಈಡೇರಿಸುವಂಥದ್ದು ಇಚ್ಛೆಗಳನ್ನು ಪೂರೈಸುವಂಥದ್ದು ಲಾಭ ತರುವಂಥದ್ದು ಅಲ್ವಾ ಯಾವುದೇ ಒಂದು ಕೆಲಸ ಆಗಬೇಕು ಇಚ್ಛೆಗಳು ಪೂರೈಕೆ ಆಗಬೇಕು ನಿಮ್ಮ ಹನ್ನೊಂದನೇ ಮನೆ ಕೆಲಸ ಮಾಡಬೇಕು ಲಾಭ ಬರಬೇಕು ಹನ್ನೊಂದನೇ ಮನೆ ಕೆಲಸ ಮಾಡಬೇಕು ಅಂತಹ ಒಂದು ರಾಶಿ ಅದು ರಾಶಿ ಬಹಳ ವಿಚಿತ್ರವಾಗಿರುವಂಥದ್ದು ಬಹಳ ಟೆಕ್ನಿಕಲಿ ನಾಲೆಜನ್ನು ಒಳಗೊಂಡದ್ದು ಬಹಳ ರಹ

ಲಿಖಿತ ಅಂತ ಆಯ್ತಮ್ಮ ಸಂಜೆ ವಿದ್ಯೆ ಅಷ್ಟು ಹತ್ತಿಲ್ಲ ಹತ್ತದು ಕೂಡ ಇಲ್ಲಮ್ಮ ಶನಿ ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ ಆಯ್ತಾ ನೀವು ಮಾತಾಡೋಗ್ಲೇ ಸಾಕಾಯ್ತು ನನ್ಗೆ ಅಲ್ವಾ ನೀವು ಮಾತಾಡುವಾಗಲೇ ಗೊತ್ತಾಗೋದಿಲ್ಲವಾ ನಿಮ್ಮ ಮಗಳು ಅಂತ ರೈಟ್ ಅಥವಾ ಶನಿ ಪ್ರಾಬ್ಲಮ್ ಕೊಡ್ತಾ ಇದ್ದಲ್ಲ ಶನಿಯಿಂದ ತೊಂದರೆ ಬರ್ತೊಂಡು ಅದಕ್ಕೆ ವಿದ್ಯಾ ಹತ್ತಲಿಕ್ಕೆ ಬಿಡೋದು ಮತ್ತೆ ತಂದೆ ಜೊತೆಗೆ ರಿಲೇಷನ್ಶಿಪ್ಪನ್ನ ನಾವು ಇಟ್ಕೊಳ್ಳಿ ಕೇಳಿ ನಿಮ್ಮ ಮಗಳಿಗೆ ಜಗಳ ಮಾಡಬಾರ್ದು ತಂದೆ ಜೊತೆಗೆ ಅದು ಇದೊಂದು ವಿಚಾರ ಇಲ್ಲೇನಾಗುತ್ತೆ ವಿಶೇಷ ರೀತಿ ಏನಾಗುತ್ತೆ ಚ ನೋಡಿ ಈ ಜಾತಕ ಬಂದು ಭರಣಿ ನಕ್ಷತ್ರ ಮೇಷರಾಶಿನ ಮೀನ ಲಗ್ನ ಜಾತಗಮ್ಮ ಓಕೆನಾ ಲಗ್ನಕ್ಕೇನೆ ಶನಿಯ ದೃಷ್ಟಿ ಇದೆ ಇದರಲ್ಲಿ ಆನಂತರ ಇದರಲ್ಲಿ ಏನಾಗುತ್ತೆ ಪಂಚಮಾಧಿಪತಿ ಎರಡನೇ ಮನೆಯಲ್ಲಿ ಇದ್ಕೊಂಡಿದ್ದಾನೆ ಆನಂತರ ಪಂಚಮಾಧಿಪತಿಗೆ ಮೊದಲೇ ಬಲ ಇಲ್ಲ ಇಲ್ಲಿ ಬಟ್ ಅವರು ಯಾರಾದರೂ ಗುರುವಿನ ಸಪೋರ್ಟ್ ಪಡ್ಕೊಂಡಾಗ ಗುರು ತುಂಬ ಚೆನ್ನಾಗಿರ್ಬೇಕು ಯಾರ ಹತ್ರ ಟ್ಯೂಷನ್ ಕೊಡಿಸ್ತೀರಾ ಅವ್ರು ಬಹಳ ಪವರ್ಫುಲ್ ಆಗಿರಬೇಕು ಬಹಳ ಅವರು ಕಲ್ತವರಾಗಿರಬೇಕು ಪವರ್ಫುಲ್ ಆಗಿರಬೇಕು ಅವರನ್ನು ಕೂ ಕುಳ್ಳಿರಿಸಿ ಅಲ್ಲಿ ಟ್ಯೂಷನ್ ಕೊಡುವಂತಹ ವ್ಯಕ್ತಿಗಳು ಬೇಕು ಆಗ ಇವರು ಖಂಡಿತ ಪಾಸ್ ಆಗ್ತಾರಮ್ಮ ಎಲ್ಲ ರೀತಿಯಲ್ಲಿ ಕೂಡ ಪ್ರಾಸ್ಪಿರಿಟಿ ಬರುತ್ತೆ ಅನ್ಯತೆ ಬರಲ್ಲ ಅಂತ ಜಾತಕ ಕಥೆ ಹೇಳ್ತಾ ಉಂಟಮ್ಮ ಏನು ಮಾಡೋಕ್ಕಾಗಲ್ಲ ಅನ್ಯಥಾ ಏನಾಗುತ್ತೆ ಅಂದರೆ ಅವರ ಎಜುಕೇಷನ್ ಒಂದು ಬಾರಿ ಅದು ಡಿಸ್ಕನೆಕ್ಟ್ ಆಗಿ ಹೋಗ್ತಾರೆ ಅಂದರೆ ಇಂಡಿಕೇಶನ್ ಉಂಟಮ್ಮ ಅರ್ಥಾ ಇದೆ ಈಗ ಹಲೋ ಏನು ಸರ್ ನೀವು ಮಾತಾಡ್ತೀರಾ ಅವ್ರು ಮಾತಾಡ್ತೀರಾ ಯಾರಾದರೂ ಒಬ್ಬರು ಮಾತಾಡಿ ಸರ್ ಆನ್ಸರ್ ಮಾಡಿ ನಾನು ಹೇಳಿದ್ದಕ್ಕೆ ಸರಿಯಾ ಯಾರು ಏನ್ ಮಾಡ್ಬೇಕು ಈಗ ನೋಡಿ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಯ್ತು ಓಕೆನಾ ಅಂತ ಪರಿಸ್ಥಿತಿ ಓಕೆ ಸೊ ಈಗ ಹೇಗೂ ಟ್ರಾನ್ಸ್ಫರ್ ಆಯ್ತಲ್ಲ ಇವರನ್ನು ಟ್ರಾನ್ಸ್ಫರ್ ಮಾಡಬೇಕು ಯಾರಾದ್ರೂ ಗುರುಗಳು ಆ ರೀತಿ ಇರಬೇಕು ಅವ್ರು ಬಹಳ ಪವರ್ಫುಲ್ ಆಗಿರ್ಬೇಕು ಮತ್ತೆ ಇವರನ್ನ ಕೂರಿಸಿ ಕಲಿಸುವಂತ ಅವ್ರಿರ್ಬೇಕು ಯಾಕಂದ್ರೆ ಸುಸ್ತು ಜಾಸ್ತಿ ಆಲಸ್ಯ ಜಾಸ್ತಿ ನಿದ್ದೆ ಜಾಸ್ತಿ ಏನ್ ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಶನಿ ಎಫೆಕ್ಟ್ ಕೊಡ್ತಾ ಇದ್ದಾನೆ ರೈಟ್ ಅದಕ್ಕೋಸ್ಕರ ಈ ಒಂದು ಟೆಕ್ನಿಕ್ ಅನ್ನ ಫಾಲೋ ಮಾಡಿದಾಗ ಈ ಟೆಕ್ನಿಕ್ ಫಾಲೋ ಮಾಡಿ ಯಾಕಂದ್ರೆ ಲಗ್ನದಲ್ಲಿ ಗುರು ಇದ್ದಾನೆ ಹಾಗಾದ್ರೆ ಗುರುವಿನಿಂದ ಆನ್ಸರ್ ಬರಬೇಕು ಒಳ್ಳೆ ಗುರು ಕಲಿಸಬೇಕು ನಂಬಿಕೆ ಇಟ್ಕೊಂಡು ಹೋಗಬೇಕು ಅಥವಾ ಅಂತ ಗುರುಗಳನ್ನೇ ಹುಡುಕಿ ಅಂತ ಹೇಳಿ ಅವರಿಂದ ಟ್ಯೂಷನ್ ಕೊಡ್ತೀವಿ ಖಂಡಿತ ಈ ಜಾತಕ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಕೆಲಸ ಮಾಡ್ತದೆ ಅವ್ರಿಗೆ ಶುಕ್ರ ದೇಶ ನಡೀತಾ ಉಂಟು ಶುಕ್ರದೇಶ ಯಾರಿಗೆಲ್ಲ ಮಕ್ಕಳಿಗೆ ಶುಕ್ರದೇಶ ಬರುತ್ತೆ ಅದು ಒಳ್ಳೆಯ ಲಕ್ಷಣ ಅಲ್ಲ ಯಾಕಂದ್ರೆ ಅವರು ತುಂಬ ಕಷ್ಟಪಡೋಕ್ಕೆ ಇಷ್ಟಪಡಲ್ಲ ಅವ್ರಿಗೆ ಎಲ್ಲ ಮಲಗಿದಲ್ಲಿ ಎಲ್ಲ ಬೇಕು ಅವ್ರಿಗೆ ಕೂತ್ಕೊಂಡಲ್ಲಿ ಎಲ್ಲ ಬೇಕು ಅವ್ರಿಗೆ ಎದ್ದು ಬಟನ್ ತೊಗೊಳಕ್ಕೆ ಕಷ್ಟ ಆಗುತ್ತೆ ಇಂಥ ಪೊಸಿಷನ್ ಎಲ್ಲ ಮಕ್ಕಳು ಕೂಡ ಅನುಭವಿಸ್ತಾರೆ ಶುಕ್ರದೇಶ ಬಂದಾಗ ಅದಕ್ಕೆ ನಾನು ಹೇಳಿದ್ನಲ್ವ ಸ್ಟ್ರಿಕ್ಟ್ ಆಗಿ ಯಾರು ಇಟ್ಕೊಂಡಿರ್ತಾರೆ ಸೊ ಅವರನ್ನು ನೀವು ಆದಷ್ಟು ಫಾಲೋ ಮಾಡಿ ತುಂಬ ಚೆನ್ನಾಗಿರ್ತಾರೆ ಅವ್ರಿಗೇನು ಏನು ವಿದ್ಯೆ ಬೇಕೋ ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಳ್ಳೇದಾಗಲಿ ಸರ್ ರೈಟ್ ಓಕೆ ಥ್ಯಾಂಕ್ ಎಸ್ ಸರ್ ಒಳ್ಳೇದಾಗಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಲ್ವಾ ಹಾಗಾದರೆ ಒಂದು ಗೊತ್ತಾಯ್ತು ನಿಮಗೆ ಒಮ್ಮೆ ಮಾತಾಡಿದರೆ ಯಾರು ಅವರ ಪತ್ನಿ ಮಾತಾಡಿದರು ಹಾಳ ನನ್ನ ಹೆಸ್ರಿಗೆ ಅವಳ ಹೆಸ್ರಿಗೆ ಇನ್ನೊಬ್ಬರು ಸರಿ ಓಕೆ ಓಕೆನಾ ತೋ ಶನಿ ಬಂದುಬಿಟ್ಟ ನೆಕ್ಸ್ಟ್ ಚೇಂಜ್ ಆಯಿತು ಯಾರು ಬಂದುಬಿಟ್ರು ಅವರ ಅವರ ಪತಿ ಪತಿ ಬಂದಿರಬೇಕು ಮೇ ಬಿ ಅಲ್ಲ ಮ ಅಂದರೆ ಈ ಮಗಳ ತಂದೆ ಬಂದಿರಬೇಕು ರೈಟ್ ಅವರು ಸ್ಪೀಡಾಗಿ ಮತ್ತೆ ಅದರ ಅರ್ಥ ಏನು ತೋ ಮಗಳಿಗೆ ಆ ಗುರುವಿನಿಂದ ಟ್ಯೂಷನ್ ಕೊಡಿಸಿದಾಗ ಒಳ್ಳೆ ಗುರುವಿನ ಟ್ಯೂಷನ್ ಕೊಡ್ದಾಗ ಮಗಳು ಚೆನ್ನಾಗಿರ್ತಾಳಂತ ಅರ್ಥ ಓಕೆನಾ ಅದು ಇನ್ ಟ್ಯೂಷನ್ ಅದು ಆನಂತರ ಅದು ಶಕುನ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಓಕೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತದೆ ಓಕೆ ರೈಟ್ ಬಂದ ಮೇಡ ಸೊ ಒಂಥರ ರಹಸ್ಯಮಯವಾದ ಒಂದು ರಾಶಿನೇ ನಿಮಗೆ ಲಗ್ನವಾಗಿ ಬಂದಾಗ ಇದು ಇದಟ್ರ್ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿರ್ತದೆ ಯಾರೆಲ್ಲ ಕುಂಭ ಲಗ್ನದವರಿದ್ದಾರೆ ಯಾರೆಲ್ಲ ಕುಂಭ ರಾಶಿನೇ ಲಗ್ನವಾಗಿ ಬಂದಿರ್ತದೆ ಅವರೆಲ್ಲ ಬಹಳ ಟೆಕ್ನಿಕಲಿ ಬಹಳ ಹುಷಾರಾಗಿರ್ತಾರೆ ತುಂಬ ಚೆನ್ನಾಗಿರ್ತಾರೆ ಅವರೆಲ್ಲ ಯಾವಾಗ ಕಂಪ್ಯೂಟರ್ ಹಾರ್ಡ್ವೇರ್ ಸಾಫ್ಟ್ವೇರ್ ಅಥವಾ ಯಾವುದೋ ಟೆಕ್ನಿಕಲ್ ಲೆವೆಲಲ್ಲಿ ಇರ್ತಾರೆ ಸಂಶೋಧನೆ ಮಾಡ್ತಾರೆ ಕಲಿತಾರೆ ವಾಸ್ತು ಕಲಿತಾರೆ ಕಲಿತಾರೆ ಏನಾದರೂ ಅದರಲ್ಲಿ ಹೋಗ್ತಾರೆ ಅಂದಾಗ ಲೈಫಲ್ಲಿ ಅಚೀವ್ಮೆಂಟ್ ಏನುಂಟು ಅದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಕುಂಭ ಲಗ್ನದವರ ಒಂದು ವಿಶೇಷದ ಏನಂದರೆ ಇವರು ಯಾವುದನ್ನು ಲಾಂಗ್ ಕಟ್ಟಲ್ಲಿ ಹೋಗೋದು ಎಲ್ಲ ಶಾರ್ಟ್ ಕಟ್ಟಲ್ಲಿ ಅಲ್ವಾ ಈಗ ಈಗ ಏನಾದರೂ ಇದ್ದರೆ ಕೂಡ ಶಾರ್ಟ್ ಕಟ್ ಕಾಪಿ ಹೊಡೆಯೋದು ಶಾರ್ಟ್ ಕಟ್ಟಲ್ಲಿ ಇರೋದು ಇದೆಲ್ಲ ಇವ್ರು ಮಾಡ್ಕೊಳ್ತಾ ಹೋಗ್ತಾರೆ ರೈಟಾ ಇವರಿಗೆ ಲಾಂಗ್ ಕಟ್ಟಲ್ಲಿ ಹೋಗೋದಾಗೋದು ಅದಕ್ಕೆ ಶಾರ್ಟ್ ಶಾರ್ಟ್ಕಟ್ಟಲ್ಲಿ ಹೋಗ್ತಾರಲ್ವಾ ಅದಕ್ಕೆ ಟೆಕ್ನಿಕಲ್ ನಾಲೆಜ್ ಅಂತ ಹೇಳ್ದು ಯಾಕಂದರೆ ಎಲ್ಲ ಎಲ್ಲ ಟೆಕ್ನಿಕಲ್ ನಾಲೆಜ್ ಕೂಡ ಅದು ಶಾರ್ಟ್ಕಟ್ಟಲ್ಲಿ ಇರುವಂಥ ಈಗ ನಿಮಗೆ ಇಲ್ಲಿಂದ ಮಂಗಳೂರಿಗೆ ಹೋಗಿ ಬರಬೇಕಾದ್ರೆ ಎಷ್ಟು ಸಮಯ ಬೇಕು ಅದನ್ನೇ ನೀವೊಂದು ಫೋನಿಂದ ಕೆಲಸ ಮಾಡೋದು ಶಾರ್ಟ್ಕಟ್ ಆಯ್ತಾನೆ ಆ ಶಾರ್ಟ್ಕಟ್ಟೇ ನಿಮ್ಮ ಕುಂಭರಾಶಿ ರೈಟ್ ತಾನೇ ಆ ಶಾರ್ಟ್ಕಟ್ಟೇ ನೋಡಿ ಅದು ಕುಂಭರಾಶಿ ಮತ್ತು ಅದರ ಆಧಿಪತ್ಯ ಬಂದು ರಾಹು ಮತ್ತು ಶನಿಗೆ ಸಂಬಂಧಪಟ್ಟಂತೆ ಅದಕ್ಕೋಸ್ಕರ ನಿಮ್ಮ ಜಾತದಲ್ಲಿ ರಾಹು ಚೆನ್ನಾಗಿದ್ದಾನೆ ಶನಿ ಚೆನ್ನಾಗಿದ್ದಾನೆ ಅಂದಾಗ ನಿಮ್ಮ ಕುಂಭರಾಶಿ ನೋಡಿ ಅದು ಅಲ್ಟಿಮೇಟಾಗಿ ಕೆಲಸ ಮಾಡಿದೆ ಅನ್ಯತೆ ಮಾಡಲ್ಲ ಓಕೆ ನೆನ್ಪಿಟ್ಕೊಳ್ಳಿ ಕುಂಭರಾಶಿ ಇರ್ಬೋದು ಮಕರ ರಾಶಿ ಇರ್ಬೋದು ಇದೆಲ್ಲ ರಿಸಲ್ಟ್ ಕೊಡೋದು ಮೂವತ್ತೈದನೇ ವಯಸ್ಸಿನ ನಂತರ ಅಲ್ಲಿವರೆಗೆ ನಿಮ್ಮನ್ನು ಅದು ಆಟ ಅದು ಎಲ್ಲ ಒಂದು ಕಡೆ ನಿಮ್ಮನ್ನು ತೊಂದರೆಗೊಳಪಡಿಸ್ತದೆ ಇದು ವಿಷಯ ಬೇರೆ ರೈಟಾ ಸೊ ಹಾಗಾದರೆ ಬಟ್ ಬಟ್ ನೀವು ನಾನು ಹೇಳ್ತೀನಿ ಕುಂಭ ಲಗ್ನದವರು ವಿಶೇಷವಾಗಿ ಟೆಕ್ನಿಕಲ್ ನಾಲೆಜನ್ನು ಇಟ್ಟುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೀವೇನಾದರೂ ಮೆಕ್ಯಾನಿಕಲ್ ಫೀಲ್ಡಲ್ಲಿ ಹೋಗಿ ಅದನ್ನು ಕಲೀರಿ ಮೊಬೈಲ್ ಫೀಲ್ಡಲ್ಲಿ ಹೋಗಿ ಅದನ್ನು ಕಲೀರಿ ನೀವು ಕಂಪ್ಯೂಟರ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಮಾಡಿ ಅಥವಾ ನೀವು ಕಂಪ್ಯೂಟರ್ ಸಾಫ್ಟ್ವೇರ್ ಕಂಪ್ಯೂಟರ್ ಇಂಜಿನಿಯರ್ ನೀವೇನು ಬೇಕಾದರೂ ಮಾಡಿ ಅದರಲ್ಲಿದ್ದಂಥ ಭವಿಷ್ಯ ನಿಮಗೆ ಬೇರೆ ಯಾವುದರಲ್ಲಿ ಕೂಡ ಇರುವುದಿಲ್ಲ ಬಟ್ ಲಗ್ನ ಕ್ಲಿಯರ್ ಆಗಿರಬೇಕು ಲಗ್ನ ಯಾವುದೇ ಕಾರಣಕ್ಕೂ ಡಿಗ್ರಿ ವೈಸ್ ತುಂಬ ಕಡಿಮೆ ಇರಬಾರ್ದು ಮತ್ತು ಡಿಗ್ರಿ ವೈಸ್ ತುಂಬ ಹೆಚ್ಚಿರಬಾರ್ದು ಲಗ್ನ ಪರ್ಫೆಕ್ಟ್ ಆಗಿದ್ದಾಗ ನಾನು ಹೇಳಿದ ಪ್ರಿಡಿಕ್ಷನ್ ಕೂಡ ಪರ್ಫೆಕ್ಟ್ ಆಗಿ ಇರುತ್ತೆ ಏನು ಸಮಸ್ಯೆ ಆಗಲ್ಲ ಕರೆ ಜಸ್ಟ್ ಇದ್ರೆ जस्ट ಮಾತಾಡ್ಬೇಡ ಹಲೋ हेलो ನಮಸ್ತೆ ನಿಮ್ಮ ಹೆಸರು ಹೇಳಿಮ್ಮ ನಿಮ್ಮ ಹೆಸರು ಹೇಳಿಮ್ಮ ಎಲ್ಲಿಂದ ಕರೆ ಮಾಡಿದಮ್ಮ ಓಕೆ ಮಗಳ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ ವನಿಕಾ ಓಕೆ ಸಮಯ ಸಮಯ ಗೊತ್ತಿಲ್ಲದ ಅದಕ್ಕೆ ಹೇಗಮ್ಮ ಆನ್ಸರ್ ಮಾಡೋದು ನಾನು ಸಮಯ ನೋಡಿಕೊಂಡಿರ್ಬೇಕು ತಾನೆ ಅವರ ಜಾತಕ ಎಲ್ಲಿ ಉಂಟಮ್ಮ ಅವ್ರದ್ದು ಜಾತಕ ಓಕೆ ಜಾತಕ ನೋಡ್ಕೊಂಡು ಕರೆ ಮಾಡಿಮ ತುಂಬ ಚೆನ್ನಾಗಿರುತ್ತೆ ರೈಟ್ ಓಕೆ ಬಂದ್ಬೇಡ ನಾವು ತು ಲಗ್ನದ ಬಗ್ಗೆ ಮಾತಾಡಿದೆ ರಾಶಿ ಬಗ್ಗೆ ಮಾತಾಡಿದೆ ನಿಮಗೆ ಕರೆ ಕಟ್ಟಾಗಿದೆ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಮಾಡಿ ನೋಡೋಣ ಏನಾಗುತ್ತೆ ಅಂತ ಓಕೆ ಏನಾಗುತ್ತೆ ವಿಶೇಷವಾಗಿ ಹೇಳಬೇಕಾದ್ರೆ ತುಂಬ ರಾಶಿನೇ ಲಗ್ನವಾಗಿ ಬಂದಾಗ ಟೆಕ್ನಿಕಲ್ ಫೀಲ್ಡಲ್ಲಿ ನೀವು ತು ಹೋದಾಗ ಏನಾಗುತ್ತೆ ಅದು ಭಾಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೇ ಕೊಡ್ತಾರೆ ರೈಟ್ ತೊ ಅದನ್ನು ಆರಿಸಿಕೊಳ್ಳಿಕ್ಕೆ ನಿಮಗೆ ಗೊತ್ತಿರಬೇಕು ಮತ್ತು ನೋಡಿ ಅದು ಮೈಂಡ್ ಕೂಡ ಅದೇ ಬರುತ್ತೆ ಟೆಕ್ನಿಕಲಿ ನಾನು ಹೋಗಬೇಕಂತ ಮೈಂಡ್ ಅಂತೂ ಬಂದೇ ಬರುತ್ತೆ ಟೆಕ್ನಿಕಲಿ ಹೋಗ ಹೋಗ್ಬೋದು ನೀವು ಪರವಾಗಿಲ್ಲ ಬಟ್ ನೀವು ಅದರ ಅದೇ ಫೀಲ್ಡಲ್ಲಿ ಹೋದಾಗ ಕೆಲವರಲ್ಲಿ ನೋಡಿ ಜ್ಯೋತಿಷ ಅದರಲ್ಲಿ ತುಂಬಾ ಪ್ರಸಿದ್ಧಿ ಆಗ್ತಾರೆ ಅವರ ಇವರೆಲ್ಲ ಮಕ್ ಕುಂಭಲಗ್ನದ ಜ್ಯೋತಿಷ ಕಲ್ತ್ರೆ ತುಂಬಾ ಪ್ರಸಿದ್ಧಿ ಆಗ್ತಾರೆ ಅವರು ತುಂಬಾ ಚೆನ್ನಾಗಿರ್ತಾರೆ ಇವರಿಗೆಲ್ಲ ಏನು ಗೊತ್ತಾ ಹಣ ಮಾಡಬೇಕನ್ನೋ ತೀವ್ರ ಇಚ್ಛೆ ಆ ಹಣ ಮಾಡಲಿಕ್ಕೆ ಬೇಕಾಗಿ ಯಾವ ಒಂದು ಯಾವ ಒಂದು ಪೊಸಿಷನ್ಗೂ ಕೂಡ ಹೋಗ್ಲಿಕ್ಕೆ ಇವ್ರು ತಯಾರಿದ್ದಾರೆ ಅಥವಾ ಅದಕ್ಕೆ ಬೇಕಾಗಿ ಏನಾದರೂ ಮಾಡಲಿಕ್ಕೆ ಇವ್ರು ತಯಾರಿದ್ದಾರೆ ಬಟ್ ಇವರಿಗೆ ಹಣ ಬರಬೇಕಷ್ಟೇ ಯಾಕಂದ್ರೆ ಲಾಭ ಸ್ಥಾನ ತಾನೇ ಲಾಭವನ್ನೇ ನೋಡ್ತಾ ಹೋಗ್ತಾರೆ ಲಾಭ ಇಲ್ಲದೆ ಯಾವುದು ಕೆಲಸ ಇವರಂತೂ ಮಾಡಲ್ಲ ಅಲ್ವಾ ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ಬೇಕಾದ್ರೆ ಟ್ರೈ ಮಾಡಿ ನೋಡಿ ನಿಮ್ಮಲ್ಲಿ ಯಾರಾದರೂ ಕುಂಭ ಲಗ್ನದವ್ರು ಇದ್ರೆ ಅಲ್ವಾ ಲಾಭ ಬರಬೇಕು ಅವ್ರಿಗೆ ಆ ಲಾಭಕ್ಕೆ ಸಂಬಂಧಪಟ್ಟಂತೆ ಅವ್ರು ಪ್ರೊಸೀಡ್ ಆಗ್ತಾರೆ ಲಾಭ ಉಂಟು ಅಲ್ಲಿ ಇದ್ದಾರೆ ಲಾಭ ಇಲ್ಲ ಅವರಲ್ಲಿಲ್ಲ ಅಂತ ನಾನು ಖುದ್ದು ಇದನ್ನೆಲ್ಲ ನೋಡಿರುವಂಥದ್ದು ಕುಂಭ ಲಗ್ನದವರನ್ನ ಇಷ್ಟು ಸಮಯದಲ್ಲಿ ಕೂಡ ಲಾಭ ಉಂಟು ಬಂದ್ಬಿಟ್ರು ಅವರ ಕೆಲಸ ಆಯಿತು ಹೊರಟೋದ್ರು ಮತ್ತೆ ಯಾರು ಕೂಡ ಇಲ್ಲ ಅಲ್ಲಿ ರೈಟ್ ಅವರ ಕೆಲಸ ಆಯಿತು ಅವ್ರಿಗೆ ಮತ್ತೆ ನಿಮ್ಮ ಕೈಗೂ ಸಿಗೋದಿಲ್ಲ ನಿಮಗೆ ಹೆಲ್ಪಿಂಗ್ ಕೂಡ ಇಲ್ಲ ಏನು ಕೂಡ ಇಲ್ಲ ಅವರಾಯಿತು ಅವರ ಕೆಲಸ ಆಯಿತು ಇಂಥ ಪರಿಸ್ಥಿತಿ ಓಕೆನಾ ಇದು ಲಗ್ನದವರ ವಿಶೇಷ ಯಾಕಂದರೆ ಅಲ್ಲಿ ಎಲ್ಲಿವರೆಗೆ ಮತಲಬ್ ಉಂಟು ಅಲ್ಲಿವರೆಗೆ ಅವರಿದ್ದಾರೆ ಇಲ್ಲ ಅವ್ರು ಹೊರಟೋದ್ರು ಓಕೆ ಇಂಥ ಪರಿಸ್ಥಿತಿ ಓಕೆ ನಿಮ್ಮಲ್ಲಿ ಏನೆಲ್ಲ ದೊರತು ಉಂಟು ನಿಮ್ಮಲ್ಲಿ ಲಾಭ ಉಂಟು ಅವರಿದ್ದಾರೆ ಇಲ್ಲ ಹೊರಟೋದ್ರು ಓಕೆ ಇದು ವಿಷಯ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈ ಒಂದು ಈ ಒಂದು ಪಾಠನ ನೀವು ಇಟ್ಕೊಂಡಾಗ ಹಾಗಾದರೆ ಈಗ ಇವರನ್ನು ಕುಂಭಲಗ್ನವರು ಯಾರಾದರೂ ಮದುವೆ ಆದ್ರೂ ಅಂತ ಇಟ್ಕೊಂಡು ಹಾಗಾದರೆ ಆ ವ್ಯಕ್ತಿ ಎಲ್ಲೊಂದು ಕಡೆ ಕೆಲಸ ಮಾಡಬೇಕು ಅಥವಾ ಹುಡುಗಿ ಏನುಂಟು ಅದು ಕೆಲಸ ಮಾಡಬೇಕು ಕೆಲಸ ಮಾಡಿ ಇನ್ಕಮನ್ನು ತಂದು ಈತನ ನನ್ನ ಕೈಗೆ ಹಾಕಿದ್ರೇ ಈ ಒಂದು ಮದುವೆ ಜೀವನ ನೋಡಿ ಅದು ಪ್ರೊಸೀಡ್ ಆಗ್ಬೋದು ತುಂಬ ಚೆನ್ನಾಗಿಲ್ಲ ಅಂದರೆ ಪ್ರಾಬ್ಲಮ್ ಕೂಡ ಆಗ್ಬೋದು ರೈಟಾ ಇದು ವಿಚಾರ ಅರ್ಥ ಆಗುತ್ತೆ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡಿ ಅದು ಹೇಗಪ್ಪ ಕೆಲಸ ಮಾಡುತ್ತೆ ಅಂತ ನಿಮ್ಮ ಪಾಲಿಗೆ ಓಕೆ ಬಟ್ ಅದು ಈ ಒಂದು ಇನ್ನೊಂದು ವಿಷಯ ಏನಂದರೆ ಯಾವುದೇ ಒಂದು ಕೆಲಸ ಪೂರ್ತಿ ಆಗೋರಿಗೆ ಇವರಂತೂ ಬಿಡೋದಿಲ್ಲ ಪ್ರತಿಯೊಂದು ಕೆಲಸವನ್ನು ಕೂಡ ಪೂರ್ತಿಯಾಗಿ ಮಾಡಿಬಿಡುವಂಥ ಒಂದು ಯೋಗ ಭಾಗ್ಯ ಇವ್ರ ಪಾಲಿಗೆ ಖಂಡಿತ ಕ್ರಿಯೇಟ್ ಅಂತೂ ಆಗಿ ಆಗುತ್ತೆ ಯಾವಾಗಲೂ ನಾಗನ ಸೇವೆ ಮಾಡಬೇಕಾಗುತ್ತೆ ನಾಗದೇವರ ಬಳಿಗೆ ಹೋಗಬೇಕಾಗುತ್ತೆ ಆನಂತರ ಮೂಲ ನಾಗದೇವರ ಬಳಿಯಲ್ಲಿಂಟು ಅಲ್ಲಿ ಹೋಗಬೇಕಾಗುತ್ತೆ ಇದೆಲ್ಲ ವಿಷಯ ಅಂತ ಹೇಳ್ತೀನಿ ಇದನ್ನೆಲ್ಲ ಮಾಡ್ಕೊಂಡು ಹೋದಾಗ ಅವರಿಗೆ ಬಹಳ ಫೇವರೇಬಲ್ ರಿಸಲ್ಟ್ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರುತ್ತೆ ರೈಟಾ ಅವಕ್ಕೆ ಗೊತ್ತಾಯಿತು ಇನ್ನು ಅವರ ಒಂದು ಲೈಫನ್ನು ನಿರ್ಣಯ ಮಾಡುವಂಥದ್ದು ರಾಹು ರಾಹು ಮಹಾರಾಜ ಎಲ್ಲಿದ್ದಾನೆ ಶನಿ ಮಹಾರಾಜ ಎಲ್ಲಿದ್ದಾನೆ ಇದನ್ನು ನೋಡ್ಕೊಳ್ಬೇಕು ಅಲ್ವಾ ರಾಹು ಮಹಾರಾಜ ಶನಿ ಇಬ್ಬರು ಕೂಡ ಎಲ್ಲೆಲ್ಲಿದ್ದಾರೆ ಅದನ್ನು ನೋಡಿಕೊಂಡಾಗ ನಿಮಗೆ ಕನ್ಫರ್ಮ್ ಆಗುತ್ತೆ ಇವರು ಯಾವ ರೀತಿ ಇರ್ತಾರೆ ಅಂತ ಇವರು ಯಾವ ರೀತಿ ಪ್ರೊಸೀಡ್ ಆಗ್ತಾರೆ ಯಾವ ರೀತಿ ಇರ್ತಾರೆ ಅಂತ ಗೊತ್ತಾಗುತ್ತೆ ಅಲ್ವಾ ರಾಹುನಿಂದ ರಾಹು ಎಲ್ಲಿದ್ದಾನೋ ಅಲ್ಲಿಂದ ಎನರ್ಜಿಯನ್ನು ಪಡ್ಕೊಳ್ತಾನೆ ಹಾಗಾದರೆ ಆ ಎನರ್ಜಿಯನ್ನು ಇವರು ಯೂಸ್ ಮಾಡಿಕೊಂಡಾಗ ಖಂಡಿತವಾಗಿ ಅದು ಒಳ್ಳೆ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಲಗ್ನಕ್ಕೆ ಸಂಬಂಧಪಟ್ಟಿದೆ ಓಕೆನಾ ಗೊತ್ತಾಯ್ತು ಈಗ ಅದೇ ರೀತಿ ಅನಿಸ್ಕೊಳ್ಳಿ ಇವರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ರನ್ನಿಂಗ್ ಆಯಿತು ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸಿರೀಸ್ ಅಲ್ಲೇ ಇವ್ರಿಗೆ ಏನಾಗುತ್ತೆ ಎಲ್ಲೋ ಒಂದು ಕಡೆ ಈ ಮನೆ ಮಾಡುವಂಥ ಯೋಗ ಜಾಗ ತಗೊಳ್ಳುವಂಥ ಯೋಗ ಗಾಡಿ ತಗೊಳ್ಳುವಂಥ ಯೋಗ ಖಂಡಿತವಾಗಿ ಬಂದೇ ಬರುತ್ತೆ ಕೆಲವರು ಮಾಡ್ತಾರೆ ಕೆಲವರು ಮಾಡಲ್ಲ ಇದು ವಿಷಯ ಬೇರೆ ಬಟ್ ಯೋಗ ಅಂತೂ ಕ್ರಿಯೇಟ್ ಆಗಿರ್ತದೆ ನೀವು ಮಾಡ್ಕೊಳ್ಬೋದು ಬೇಕಾದರೆ ರೈಟಾ ಸಣ್ಣ ಮನೆಯಾದರೂ ಮಾಡ್ಕೊಳ್ಳುವಂಥದ್ದು ಸಣ್ಣ ಗಾಡಿ ತಗೊಳ್ಳುವಂಥದ್ದು ಯೋಗ ಅಂತೂ ನಿಮ್ಮಲ್ಲಿದೆ ಅದನ್ನು ತಗೊಳ್ಬೋದು ಬಟ್ ಇವರದೊಂದು ವೀಕ್ನೆಸ್ ಏನಂದರೆ ಒಂದು ಗಾಡಿ ತಗೊಂಡ್ರೆ ಸರಿ ಮೆಂಟೈನ್ ಮಾಡೋಲ್ಲ ಒಂದು ಟೂ ವೀಲರ್ ತಗೊಂಡ್ರೆ ಸರಿ ಮೇಂಟೈನ್ ಮಾಡೋಕ್ಕೆ ಇವರಿಂದ ಆಗಲ್ಲ ಒಂದು ಮನೆ ಮಾಡಿದ್ರು ಸರಿ ಮೆಂಟೇನ್ ಮಾಡೋಲ್ಲ ಮನೆ ಅಂದರೆ ಕೊಟ್ಟಿಗೆ ಥರ ಇರ್ತದೆ ಕೊಟ್ಟಿಗೆ ಅಂದರೆ ಗೊತ್ತಾಗುತ್ತೆ ನಿಮಗೆ ದನ ಕಟ್ಟು ಕೊಟ್ಟಿಗೆ ಅದೇ ಥರ ಮನೆ ಇರ್ತದೆ ಅಥವಾ ಯಾವುದೇ ಗಾಡಿ ಇದ್ರೂ ಕೂಡ ಅದನ್ನು ಹಾಗೆಯೇ ಬಿಟ್ಟಿರ್ತಾರೆ ಅದನ್ನು ತುಂಬ ಮೇಂಟೈನ್ ಮಾಡಲಿಕ್ಕೆ ಇವರಂತೂ ಹೋಗೋದಿಲ್ಲ ಇವರಿಂದ ಆಗದ ಕೆಲಸ ಅದು ರೈಟಾ ಇದು ವಿಚಾರ ಬಟ್ ಟ್ವೆಂಟಿ ಟು ಟ್ವೆಂಟಿ ನೈನ್ ಎ ಸೀರೀಸ್ ಅಲ್ಲಿ ಆ ಯೋಗ ಅಂತೂ ಕ್ರಿಯೇಟ್ ಆಗುತ್ತೆ ನೀವು ಬೇಕಾದ್ರೆ ಬಳಸ್ಕೊಳ್ಬೋದು ಅಥವಾ ಅವರಿಗೆ ಟ್ವೆಂಟಿ ಟು ಟ್ವೆಂಟಿ ನೈನ್ ಎ ಸಿರೀಸಲ್ಲಿ ಮನೆಯಿಂದ ದೂರ ಹೋಗಿ ಕೆಲಸ ಮಾಡುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಬೇಕಾ ಕೂಡ ಇವರು ಖಂಡಿತ ಪ್ರಯತ್ನ ಮಾಡಬಹುದು ಕೆಲಸ ಅಂತೂ ಸಿಗುತ್ತೆ ಅವರಿಗೆ ಏನು ತೊಂದರೆ ಇಲ್ಲ ಆ ಮೂಮೆಂಟಿನ ಒಂದು ರಿಸಲ್ಟ್ ಅನ್ನ ನಿಮ್ಮ ಗುರು ಡಿಸೈಡ್ ಮಾಡ್ತಾನೆ ಗುರು ಎಲ್ಲಿದ್ದಾನೆ ಗುರುವಿನ ಪೊಸಿಷನ್ ಏನುಂಟು ಗುರು ಮಹಾರಾಜ ಯಾವ ಒಂದು ಭಾವದಿಂದ ಎನರ್ಜಿಯನ್ನು ಪಡ್ಕೊಳ್ತಾ ಇದ್ದಾನೆ ಆ ರೀತಿಯಾಗಿ ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎರಡನೇ ಮನೆ ಎರಡನೇ ಮನೆ ಅಧಿಪತಿ ಬಂದು ಗುರು ಅಲ್ವಾ ಮೀನರಾಶಿ ಅಧಿಪತಿ ಗುರು ಗುರು ಬಂದು ದಶಮದಲ್ಲಿದ್ದಾನೆ ಅಂದಾಗ ಖಂಡಿತ ನಿಮಗೆ ಕಾರ್ಯಕ್ಷೇತ್ರಕ್ಕೆ ಬೇಕಾಗಿ ದೂರ ಟ್ರಾವೆಲಿಂಗ್ ಮಾಡ್ತೀರಾ ಕಾರ್ಯಕ್ಷೇತ್ರಕ್ಕೆ ಬೇಕಾಗಿ ದೂರ ಹೋಗ್ತೀರಾ ಅಂತ ಒಂದು ಇಂಡಿಕೇಶನ್ ಇರ್ತದೆ ನೀವು ಅದೇ ರೀತಿ ಹೋಗ್ಬೋದು ಕೂಡ ಅದೇ ರೀತಿ ಗುರು ಬಂದು ಭಾಗ್ಯದಲ್ಲಿದ್ದನಾಗ ಹೈಯರ್ ಎಜುಕೇಷನ್ ಮಾಡ್ಬೋದು ಇನ್ನಷ್ಟು ಕಲಿಬೇಕನ್ನೋ ಇಚ್ಛೆ ತೀವ್ರವಾಗಿ ಬರ್ಬೋದು ಅಲ್ಲಿ ಕೂಡ ನೀವು ದೇಶಕ್ಕೆ ಹೋಗುವಂಥ ಯೋಗ ಇದೆ ಮನೆಯಿಂದ ದೂರ ಹೋಗುವಂಥ ಯೋಗ ಇದೆ ತಂದೆ ಸಪೋರ್ಟನ್ನು ಪಡ್ಕೊಳ್ಳುವಂಥ ಯೋಗ ಇದೆಲ್ಲ ನಿಮ್ಮ ಪಲ್ಲಿಗೆ ಬಲಿಗೆ ಸ್ಟಾರ್ಟ್ ಆಗಿದೆ ಅದೇ ಸಂದರ್ಭದಲ್ಲಿ ಟ್ವೆಂಟಿ ಟು ಟ್ವೆಂಟಿ ನೈನ್ ಎ ಸಿರೀಸ್ ನಡೀತಾ ಉಂಟು ಅದೇ ಸಂದರ್ಭದಲ್ಲಿ ಏಕಕಾಲದಲ್ಲಿ ನಿಮ್ಮ ಗುರು ಬಂದು ಅಷ್ಟಮದಲ್ಲಿದ್ದಾನೆ ಅಂತ ಇಟ್ಕೊಳ್ಳೋಣ ನಿಮಗೆ ರಹಸ್ಯ ವಿದ್ಯೆಗಳನ್ನು ಕಲಿಯುವಂಥದ್ದು ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡುವಂಥದ್ದು ಅಥವಾ ಯಾವುದಾದ್ರೂ ಟೆಕ್ನಿಕಲ್ ನಾಲೆಜ್ ಕೂಡ ರಹಸ್ಯ ವಿದ್ಯೆಗಳು ಕೂಡ ಆನಂತರ ಅದರಲ್ಲಿ ವಿಶೇಷವಾಗಿ ಅಚಾನಕ್ಕಾಗಿ ಅಂದರೆ ಸತ್ತ ಮೇಲೆ ಹಣ ಕೊಡೋ ಇನ್ಶೂರೆನ್ಸ್ ಕಂಪನಿ ಆ ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ಕೊಳ್ಳೊಂದು ಯೋಗ ಭಾಗ್ಯಂದಿದೆ ಅದು ನಿಮಗೆ ಕೆಲಸ ಅಂತೂ ಮಾಡಿ ಮಾಡ್ತಾರೆ ಸೊ ಅದನ್ನು ಕೂಡ ಮಾಡ್ಕೊ ಅಥವಾ ರಹಸ್ಯ ವಿದ್ಯೆಗಳನ್ನು ಕಲಿಯೋ ಜ್ಯೋತಿಷ ವಾಸ್ತು ಅದು ಕಲಿಯೋಣಂಥ ಅಂಥದ್ದು ಕೂಡ ಮೆಂಟಾಲಿಟಿ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ನೀವು ಕಲ್ತುಕೊಂಡಾಗ ಅದರಿಂದ ಬೆನಿಫಿಟ್ ಕೂಡ ನಿಮ್ಮ ಪಾಲಿಗೆ ಬರುತ್ತೆ ಸೊ ಇದೇ ರೀತಿ ನಿಮಗೆ ಟ್ವೆಂಟಿ ಟು ಟ್ವೆಂಟಿ ನೈನ್ ಎ ಸಿರೀಸಲ್ಲಿ ಗುರು ಮಹಾರಾಜ ನಿಮ್ಮ ಒಂದು ಡೆಸ್ಟಿನಿಯನ್ನು ನಿರ್ಣಯ ಮಾಡ್ತಾನೆ ನೀವೇನು ಮಾಡಬೇಕು ನೀವೆಲ್ಲಿ ಹೋಗಬೇಕು ಏನು ಮಾಡಬೇಕಂತ ರೈಟ್ ತಾನೆ ಅದೇ ರೀತಿ ಗುರುಮಹಾರಾಜ ಎಲ್ಲಿದ್ದಾನೆ ಆ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಬಟ್ ಈ ಸಮಯದಲ್ಲಿ ನೀವು ಹಣಕಾಸು ಮಾಡಬೇಕಂತ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಹಣಕಾಸು ನಿಮ್ಮ ಕೈಯಲ್ಲಿ ನಿಲ್ಲೋದಿಲ್ಲ ಹಣಕಾಸಿಗೆ ತೊಂದರೆ ಆಗುತ್ತೆ ನೀವು ಆ ಹಣಕಾಸನ್ನು ಮನೆಗೆ ವಿನಿಮಯ ಮಾಡ್ತೀರಾ ಅಥವಾ ಮನೆಯಲ್ಲಿ ತಾಯಿಗೆ ಕೊಡ್ತೀರಾ ಯಾರಿಗಾದರೂ ಕೊಡ್ತೀರಾ ಬಟ್ ನಿಮ್ಮಲ್ಲಿ ಹಣಕಾಸು ಉಳಿಸ್ಕೊಳ್ಳಕ್ಕಾಗಲ್ಲ ಮತ್ತು ಪ್ರಯತ್ನ ಕೂಡ ಮಾಡಬಾರ್ದು ವ್ಯರ್ಥ ಪ್ರಯತ್ನ ಆಗೋದಿಲ್ಲ ಅಂತ ಉಂಟು ಓಕೆನಾ ಎಲ್ಲೇ ಆ ಎಫ್ ಡಿ ಮಾಡಿಡ್ಬೋದು ವಿಷಯ ಬೇರೆ ಬಟ್ ಸೇವಿಂಗ್ಸಲ್ಲಿ ನೀವು ಹಾಕಿದಾಗ ಅದಕ್ಕೆ ಖರ್ಚು ಬಂದೇ ಬರ್ತದೆ ಯಾರಿಗಾದ್ರು ಕೊಡಬೇಕಾದೀತು ಕುಟುಂಬದವರಿಗೆ ಕೊಡಬೇಕಾದೀತು ಅಥವಾ ತಾಯಿಗೆ ಕೊಡಬೇಕಾದೀತ್ತು ಮನೆಗೆ ಖರ್ಚು ಮಾಡಬೇಕಾದಿತ್ತು ಅಂತ ಒಂದು ಪರಿಸ್ಥಿತಿ ನಿಮಗೆ ಕ್ರಿಯೇಟ್ ಅಂತೂ ಆಗುತ್ತೆ ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸೀರೀಸಲ್ಲಿ ತುಂಬ ಚೆನ್ನಾಗಿರ್ತದೆ ಹಾಗಾದ ಹಾಗಂತ ಟ್ವೆಂಟಿ ಟು ಟ್ವೆಂಟಿ ಏಜ್ ಸೀರೀಸ್ ಏನು ಹಾಳು ಹಾಳಂತೂ ಖಂಡಿತ ಅಲ್ಲ ಒಳ್ಳೆಯ ರಿಸಲ್ಟ್ ಇರ್ತದೆ ನಿಮಗೆ ಬಟ್ ನಿಮಗೆ ಮೇಂಟೈನ್ ಮಾಡ್ಲಿಕ್ಕೆ ಬರಬೇಕು ತಾನೇ ಇದು ವಿಚಾರ ನೀವು ಮೇಂಟೈನ್ ಮಾಡಲಿಕ್ಕೆ ಬರಬೇಕು ಮೇಂಟೈನ್ ಮಾಡಬೇಕದನ್ನು ಅಲ್ವಾ ಮನೆ ಮಾಡುವಂಥದ್ದು ಜಾಗ ಮಾಡುವಂಥದ್ದು ವಾಹನ ಮಾಡುವಂಥದ್ದು ಏನು ಸುಲಭನ ಅದು ಅಲ್ಲ ಅಲ್ಲ ತಾನೇ ಸೊ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಅಂತೂ ಮಾಡ್ತಾರೆ ಬಟ್ ಅದನ್ನು ಮೇಂಟೈನ್ ಕೂಡ ಮಾಡ್ಕೊಳ್ಬೇಕು ಬೇಕಾದ್ರೆ ಕುಂಭಲಗ್ನ ಪರ್ಫೆಕ್ಟಾಗಿ ಯಾರಿಗೆ ಉಂಟು ನೋಡಿ ಕುಂಭ ಲಗ್ನ ಯಾರಿಗೆ ಅದು ಪ್ರಾಮಿನೆಂಟ್ ಆಗಿ ಬಂದಿದೆ ಡಿಗ್ರಿ ವೈಸ್ ಕೂಡ ತುಂಬ ಚೆನ್ನಾಗಿದೆ ಕುಂಭ ಲಗ್ನೇ ಅವ್ರದ್ದು ಪರ್ಫೆಕ್ಟ್ ಆಗಿದೆ ಅಂದಾಗ ಅವಲ್ಲಿ ನೋಡ್ಕೊಳ್ಳಿ ಅವರ ಮನೆ ಹೇಗಿರುತ್ತೆ ಅಂತ ಕೊಟ್ಟಿಗೆ ತರನೇ ಇರ್ತದೆ ಒಂದು ವೇಳೆ ಮನೆ ಚೆನ್ನಾಗಿದ್ದಾಗ ಅವರಿರುವಂಥ ರೂಮ್ ಏನುಂಟು ಅದು ಕೊಟ್ಟಿಗೆ ಥರ ಇರ್ತದೆ ಆ ರೀತಿಯೇ ಮಾಡ್ಕೊಂಡು ಚಲ್ಲಂಬಿಲ್ಲಿ ಮಾಡ್ಕೊಂಡಿರೋ ಎಲ್ಲವೋ ಕೂಡ ಯಾವುದು ಕೂಡ ಸಿಸ್ಟಮೆಟಿಕ್ ಆಗಿ ಹೋಗ್ಲಿಕ್ಕೆ ಇವರಂತೂ ಬಿಡುವುದಿಲ್ಲ ಅಂತ ಹೇಳ್ತೇನೆ ಅದು ಇದು ವಿಚಾರ ಸೊ ಯಾವಾಗ ಇದನ್ನು ಮೇಂಟೈನ್ ಮಾಡಿದ್ರೆ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಕೂಡ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂದೆ ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿದೆ ಆ ನಂತರ ಮನೆಗೆ ಮನೆಗೆ ಏನುಂಟು ಮನೆಗೆ ಮನೆಗೆ ನೀವು ತಂದು ಕೊಡಬೇಕು ತಾಯಿಯನ್ನು ನೀವೇ ನೋಡ್ಕೊಳ್ಬೇಕು ಅಥವಾ ಮನೆ ಮಾಡಬೇಕು ಇಂಥ ಒಂದು ರಿಸಲ್ಟ್ ನಿಮ್ಮ ಪಾಲಿಗೆ ಇರುತ್ತೆ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಣ ಯಾರು ಮಾತಾಡ್ತಿದ್ರಿಂದ ತಿಳ್ಕೊಬೇಕಮ್ಮ ಮಾಡಿದ್ವಿ ನೀವೇ ನಮ್ಮದು ಓಕೆ ಪರವಾಗಿಲ್ಲ ಮಗಳ ಹೆಸರು ಹುಟ್ಟಿದ ದಿನಾಂಕ ಮಧ್ಯಾಹ್ನ ಮಧ್ಯಾಹ್ನ ಮೂರು ಗಂಟೆ ಓಕೆ ಹುಟ್ಟಿದಲ್ಲಿಮ್ಮ ಆಯ್ತಮ್ಮ ಛತವಿಷ ನಕ್ಷತ್ರ ಕುಂಭರಾಶಿ ಜಾತಕಮ್ಮ ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಮದುವೆ ಮೂವತ್ತರ ನಂತರ ಅಲ್ಲಮ್ಮ ಈಗಂತೂ ಆಗೋದಿಲ್ಲ ಈಗ ಪ್ರಯತ್ನ ಮಾಡಿದ್ರು ವ್ಯರ್ಥ ಪ್ರಯತ್ನ ಆಗೋದೇ ಇಲ್ಲ ಈಗ ಈಗ ಬರೀ ಕೆಲಸದಲ್ಲಿ ಹೋಗ್ಬೇಕು ಅವ್ರು ಅಷ್ಟೇ ಓಕೆನಾ ಅರ್ಧ ಆಯ್ತಮ್ಮ ತರ್ಟಿ ಬರಬೇಕಮ್ಮ ಥರ್ಟಿ ಈಗ ಟ್ವೆಂಟಿ ನೈನ್ ರನ್ನಿಂಗ್ ಅವ್ರಿಗೆ ಬರುವ ಮೇ ನಂತರ ತರ್ಟಿ ಬರುತ್ತೆ ಥರ್ಟಿ ಬಂದ ನಂತರನೇ ಮದುವೆ ಆಗುವಂಥ ಯೋಗ ಭಾಗ್ಯ ಇವ್ರ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಅದು ತುಂಬ ಚೆನ್ನಾಗಿರ್ತದೆ ಅದರಲ್ಲೂ ಕೂಡ ಒಂದು ವಿಚಾರ ಏನು ಅವರ ಇಷ್ಟ ಪ್ರಕಾರ ಮದುವೆ ಅಂತ ಮತ್ತೊಂದು ಇಂಡಿಕೇಷನ್ ಉಂಟಮ್ಮ ಬೇಕಾದ್ರೆ ನೀವು ಮಾಡಿ ನೋಡಿ ಪರವಾಗಿಲ್ಲ ಅಂತ ಹೇಳ್ತೇನೆ ಬಟ್ ಮದುವೆ ಡಿಲೇ ಮಾಡಿದಷ್ಟು ಒಳ್ಳೇದು ಯಾಕಂದರೆ ಸಪ್ತಮದಲ್ಲಿ ಶನಿ ಇದ್ದಾನೆ ಸಪ್ತಮದಲ್ಲಿ ಶನಿ ಮಹಾರಾಜ ಇದ್ದಾನೆ ಸ್ವಲ್ಪ ಡಿಲೇ ಮಾಡಬೇಕು ಮದುವೆ ಆ ತುಂಬ ಚೆನ್ನಾಗಿರ್ತದೆ ಅವಸರ ಮಾಡಿ ಯಾವುದೇ ಕಾರಣ ಮದುವೆ ಮಾಡಲಿಕ್ಕೆ ಹೋಗಬೇಡಿಮ್ಮ ಗುರು ದೇಶ ಹಿಡಿದುಕೊಂಡು ಗುರು ಹಂಡ್ರೆಡ್ ಪರ್ಸೆಂಟ್ ಮ್ಯಾರೇಜ್ ಮಾಡಿಸ್ತಾನಂತ ಇಂಡಿಕೇಷನ್ ಉಂಟಮ್ಮ ಗುರು ಕೆಲಸ ಕೊಡಿಸ್ತಾನಂತ ಕೆಲಸಕ್ಕೆ ಹೋಗ್ತಾ ಇದ್ದಾರಮ್ಮ ಹೌದೌದು ಪರವಾಗಿಲ್ಲ ಪರವಾಗಿಲ್ಲ ಇನ್ನವರಿಗೆ ಈ ವರ್ಷ ಗುರುದಶೆ ಎಂಡಮ್ಮ ಇನ್ನು ಶನಿದಶೆ ಸ್ಟಾರ್ಟ್ ಆಗುತ್ತೆ ಆಯ್ತಾ ಸ್ವಲ್ಪ ಜಾಗೃತೆ ಬೇಕಮ್ಮ ಶನಿ ಸಪ್ತಮದ ರಿಸಲ್ಟ್ ಕೊಡ್ತಾ ಇದ್ದಾನೆ ಸಪ್ತಮದ ರಿಸಲ್ಟ್ ಕೊಡ್ತಾಗ ಕೊಟ್ಟಾಗ ಮದುವೆಯಾಗಿ ದೂರ ಹೋಗ್ತಾರಂತ ಉಂಟು ದೂರದ ಹುಡುಗ ಬರ್ತಾನೆ ಮದುವೆಯಾಗಿ ದೂರ ಹೋಗ್ತಾನೆ ಹುಡುಗ ಕನ್ಫರ್ಟ್ ಎಲ್ಲ ಓಕೆ ಬಟ್ ಯಾಕೋ ಗೊತ್ತಿಲ್ಲ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಕೂಡ ಉಂಟು ಅದಕ್ಕೋಸ್ಕರ ಹುಡುಗನ ಬ್ಯಾಕ್ ಸರಿಯಾದ ರೀತಿಯಲ್ಲಿ ನೋಡ್ಕೊಂಡು ಮದುವೆ ಮಾಡಿಕೊಡಿಮ್ಮ ಈ ವರ್ಷ ಮುಗಿಲಿಮ್ಮ ಬರುವ ವರ್ಷ ಪ್ರಯತ್ನ ಮಾಡಿ ಒಳ್ಳೆದಾಗ್ಲಿತಾಯಿ ರೈಟಾ ಎಸ್ ಅಮ್ಮ ಒಳ್ಳೆದಾಗ ನಿಮ್ಮ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಬಂದ ಮೇಡಮ್ ಲಗ್ನಕ್ಕೆ ಅಲ್ವಾ ಗೊತ್ತಾಯ್ತಾ ಟ್ವೆಂಟಿ ಟು ಟ್ವೆಂಟಿ ನೈನ್ ಎ ಸೀರೀಸ್ ಆಗುತ್ತೆ ಅಥವಾ ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಓಕೆನಾ ನೆಕ್ಸ್ಟ್ ತರ್ಟಿ ಟು ತರ್ಟಿ ನೈನ್ ಆಗುತ್ತೆ ತರ್ಟಿ ಟು ಪರವಾಗಿಲ್ಲ ತರ್ಟಿ ಟು ತರ್ಟಿ ನೈನ್ ಎ ಸೀರೀಸಲ್ಲಿ ಆಗ ಕೂಡ ಚೆನ್ನಾಗಿರ್ತಾರೆ ಏನಾದರೂ ಒಂದು ಹೊಸ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಯೋಗ ಭಾಗ್ಯ ಇವರು ಪಾಲಿಗೆರ್ತದೆ ಕಾರ್ಯಕ್ಷೇತ್ರದ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಾರೆ ತರ್ಟಿ ಟು ತರ್ಟಿ ನೈನ್ ಎ ಸಿರೀಸಲ್ಲಿ ಅದು ಇದು ಹಾಗೆ ಹೀಗೆ ಕಲಿಬೇಕು ಅದು ಮಾಡಿ ಇದು ಎಲ್ಲ ಮಾಡಿ ಎಲ್ಲ ಸರ್ಕಸ್ ಮಾಡಿ ಕಾರ್ಯಕ್ಷೇತ್ರ ಒಂದು ಮಟ್ಟಕ್ಕೆಂದು ಬಂದೇ ಬರ್ತಾರೆ ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಇದು ಹಂಡ್ರೆಡ್ ಪರ್ಸೆಂಟ್ ಅದೇ ಮೂಮೆಂಟ್ ಅಲ್ಲಿ ತರ್ಟಿ ಸಾರಿ ತರ್ಟಿ ಟು ತರ್ಟಿ ನೈನ್ ತರ್ಟಿ ಟು ತರ್ಟಿ ನೈನ್ ಏಜ್ ಸೀಸಲ್ಲಿ ಇವರಿಗೆ ಮದುವೆ ಮಕ್ಕಳು ಎಲ್ಲ ಆಗುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗದೆ ಭಗವಂತ ಅದನ್ನು ಕೊಟ್ಟಿದ್ದಾನೆ ಖಂಡಿತ ಅದು ಒಳ್ಳೆದಾಗುತ್ತೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಬಹುದು ಏನು ಸಮಸ್ಯೆ ಆಗಲ್ಲ ಆ ಮೂಮೆಂಟ್ ನೋಡಿ ತರ್ಟಿ ಟು ತರ್ಟಿ ನೈನ್ ಎ ಸೀರೀಸ್ ಉಂಟಲ್ವಾ ನಮ್ಮ ಕುಂಭ ಲಗ್ನದವರಿಗೆ ಈಸ್ ಅ ಮಚ್ ಬೆಟರ್ ಪೀರಿಯಡ್ ಅಂತ ಹೇಳೋದು ಒಳ್ಳೆ ಪೀರಿಯಡ್ ಅಂತ ಹೇಳ್ಬೋದು ಯಾಕಂದ್ರೆ ಅದೇ ಮೂಮೆಂಟ್ ಅಲ್ಲಿ ಕೆಲಸದಲ್ಲಿ ಪ್ರಮೋಷನ್ ಆಗುತ್ತೆ ಕೆಲಸ ಸಿಗುತ್ತೆ ಹೊಸ ಕೆಲಸ ಬೇಕಾದ್ರೂ ಸಿಗುತ್ತೆ ಪ್ರಮೋಷನ್ ಕೂಡ ಆಗುತ್ತೆ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಕೂಡ ಮಾಡ್ತೀರಾ ಒಂದು ಉನ್ನತ ಮಟ್ಟ ಕೂಡ ಪ್ರಾಪ್ತಿ ಆಗುತ್ತೆ ಮದುವೆ ಕೂಡ ಆಗುತ್ತೆ ನಿಮಗೆ ಮಕ್ಕಳು ಕೂಡ ಆಗ್ತಾರೆ ನಿಮಗೆ ಎಲ್ಲರೂ ಆಗ್ತಾರೆ ಕುಂಭರಾಶಿಗೆ ಮೂವತ್ತರಿಂದ ಮೂವತ್ತೊಂಬತ್ತರ ಏಜ್ ಸಿರೀಸಲ್ಲಿ ತುಂಬಾ ಚೆನ್ನಾಗಿದ್ದು ವರ್ಕ್ ಅಂತೂ ಆಗಿದೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಾ ಅಂತ ಅಂತಾರೆ ಬೇರೇನು ಬೇಕಾಗಿಲ್ಲ ಅಂತ ಹೇಳ್ತಾನೆ ಬೇರೆ ಏನು ಬೇಕಾಗಿಲ್ಲ ಇಲ್ಲಿ ನಿಮ್ಮ ಡೆಸ್ಟಿನಿಯನ್ನು ಯಾರು ನಿರ್ಣಯ ಮಾಡ್ತಾರೆ ಮಂಗಳ ಓಕೆ ಮಂಗಳ ಎಲ್ಲಿದ್ದಾನೋ ಆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಮಂಗಳ ಹೇಗಿದ್ದಾನೋ ಹಾಗೆ ಅಲ್ವಾ ಬಟ್ ಅಲ್ಲಿ ವಿಶೇಷವಾದ ರಿಸಲ್ಟ್ ಏನಿರ್ತದೆ ಮಂಗಳ ಎಲ್ಲಿದ್ದಾನೋ ಅಲ್ಲಿ ಆ ಪಾರ್ಟ್ ಅಲ್ಲಿ ನೀವು ಉಚ್ಚ ಮಟ್ಟಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತೀರಂತ ಇಂಡಿಕೇಶನ್ ಇದೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಮಂಗಳ ಮಹಾರಾಜ ಬಂದು ನೈನ್ ಹೌಸ್ ಅಲ್ಲಿ ಅಂದರೆ ಒಂಬತ್ತನೇ ಮನೆಯಲ್ಲಿ ಹಾಗಾದರೆ ಅಭಿವೃದ್ಧಿಗೆ ಸಂಬಂಧಪಟ್ಟ ನನಗೆ ಉಚ್ಚ ಸ್ಥಾನ ಬೇಕು ಅಥವಾ ನಾನು ಹೈಯರ್ ಎಜುಕೇಷನ್ ಇನ್ನಷ್ಟು ಮಾಡಬೇಕು ಇನ್ನಷ್ಟು ಉಚ್ಚ ಸ್ಥಾನ ಅದು ತೀವ್ರಗತಿಯಲ್ಲಿ ಬಂದು ಬಿಡುತ್ತೆ ನಿಮಗೆ ಸೊ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಿ ಗೆದ್ದು ಬಿಡ್ತಾರೆ ಅದೇ ಮಂಗಳ ಹತ್ತನೇ ಮನೆಯಲ್ಲಿದ್ದಾನೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅದೇ ಮಂಗಳ ಎರಡನೇ ನಿಮ್ಮ ನಾಲ್ಕನೇ ಮನೆಯಲ್ಲಿದ್ದಾನೆ ಮನೆಗೆ ಸಂಬಂಧ ಎಲ್ಲಕ್ಕಿಂತ ಒಳ್ಳೆ ಮನೆ ಕಟ್ಟಬೇಕು ಎಲ್ಲಕ್ಕಿಂತ ಒಳ್ಳೆ ರೀತಿಯಲ್ಲಿ ಇರಬೇಕು ಅವರ ಮನೆ ಹಾಗೆ ಉಂಟು ಇವ್ರ ಮನೆ ಹೇಗು ಹಾಗೆ ನಮ್ಮದು ಡಿಫ್ರೆಂಟ್ ಆಗಿರಬೇಕು ಆ ರೀತಿ ಮನೆ ಕಟ್ಟಲಿಕ್ಕೆ ಪ್ರಯತ್ನ ಅಂತೂ ಮಾಡಿಯೇ ಮಾಡ್ತಾರೆ ಆಗುತ್ತೆ ಹೋಗುತ್ತೆ ವಿಷಯ ಬೇರೆ ರೈಟ್ ಮಾಡುವ ವಿಷಯ ಅಂತೂ ಇದ್ದೇ ಇರ್ತದೆ ಓಕೆನಾ ಇದು ವಿಚಾರ ನಿಮ್ಮ ತರ್ಟಿ ಟು ತರ್ಟಿ ನೈನ್ ಎ ಸೀರೀಸ್ ಅಲ್ಲಿ ನಿಮ್ಮ ಡೆಸ್ಟಿನ ನಿಮ್ಮ ಮಂಗಳ ನಿರ್ಮಾಣ ಮಾಡಿ ಹಾಗಾದ್ರೆ ಮಂಗಳ ಮಹಾರಾಜ ಚೆನ್ನಾಗಿದ್ದಾನೆ ಅಫ್ಲೆಕ್ಷನ್ ಅಫ್ಲಿಕ್ಷನ್ಗೆ ಒಳಗಾಗಿಲ್ಲ ಅಂದಾಗ ಎಲ್ಲ ರೀತಿಯ ಪ್ರಾಸ್ಪರಿಟಿ ಬಲಿಕ್ಕೆ ಸ್ಟಾರ್ಟ್ ಬಲೆ ಮಂಗಳನಿಂದ ಈ ಜಾತಕಕ್ಕೆ ಒಳ್ಳೆ ರಿಸಲ್ಟ್ ಅಲ್ಲ ಬಟ್ ಏನೇ ಇದ್ರು ಕೂಡ ಮಂಗಳ ಬಂದು ತೃತೀಯಾಧಿಪತಿ ಮಂಗಳ ಬಂದು ದಶಮಾಧಿಪತಿ ಆತ ರೈತಾನೆ ಸೊ ರಿಸಲ್ಟ್ ಅಲ್ವಾ ಹಾಗಾದ್ರೆ ದಶಮದಲ್ಲಿದ್ದಾಗ ದಿಗ್ಬಲಿ ಆಗಿಬಿಟ್ಟಾತ ಹಾಗಾದ್ರೆ ಖಂಡಿತವಾಗಿ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಅದೇನು ಬೇಕು ನಿಮಗೆ ಬೇಕಾದ್ರೆ ನಿಮ್ಮದೇ ಕುಂಭ ಲಗ್ನದ್ರೆ ನೋಡಿ ತರ್ಟಿ ಟು ತರ್ಟಿ ನೈನ್ ಎ ಸೀರೀಸ್ ನಡೀತಾ ಹಾಗಾದ್ರೆ ಎಲ್ಲ ಪ್ರಾಸ್ಪರ್ಟಿ ನಿಮ್ಮ ಪಾಲಿಗೆ ಬರುತ್ತೆ ಒಂದು ವೇಳೆ ಬಂದಿಲ್ಲ ಅಂತ ಇಟ್ಕೊಳ್ಳಿ ಓಕೆ ಒಂದೇ ಬಂದ ಬಂದಿಲ್ಲ ಕುಜನಿಗೆ ಸಂಬಂಧಪಟ್ಟಂತೆ ಪ್ರಾಸ್ಪರಿಟಿನೇ ಬಂದಿಲ್ಲಪ್ಪ ತೊಂದರೆ ಆಗ್ತಾ ಉಂಟು ಇನ್ನೂ ಕೂಡ ಸಮಸ್ಯೆ ಉಂಟು ಆ ಹಣಕಾಸಿನ ವಿಚಾರ ಕೊಡ್ತದೆ ಅದೇ ನಿಮ್ಮ ಮನೆಯ ದಕ್ಷಿಣದ ಭಾಗ ಪ್ರಾಬ್ಲಮ್ ದಕ್ಷಿಣದ ಭಾಗ ಸರಿ ಇಲ್ಲ ಅಂತ ಅಂದರೆ ಆ ಒಂದು ದಕ್ಷಿಣದ ಎನರ್ಜಿ ಏನುಂಟು ಅಂದರೆ ದಕ್ಷಿಣದ ಭಾಗ ಅಂದರೆ ಕುಜನ ಕುಜನ ಜಾಗ ಮಂಗಳನಿಗೆ ಸಂಬಂಧಪಟ್ಟ ಹಾಗಾದರೆ ಅಲ್ಲಿ ಏನಾದರೂ ಬಂದಿರಬೇಕು ಕುಜನಿಗೆ ಆಪೋಸಿಟ್ ಆಗಿರುವಂಥದ್ದು ಚಂದ್ರನ ಎನರ್ಜಿ ಇರ್ಬೋದು ರಾಹುವಿನ ಎನರ್ಜಿ ಇರ್ಬೋದು ಶನಿಯ ಎನರ್ಜಿ ಇರ್ಬೋದು ಅಲ್ಲಿರ್ಬೋದು ಓಕೆನಾ ಅದನ್ನು ಯಾವಾಗ ಕ್ಲನ್ಸಿಂಗ್ ಮಾಡಿದರೆ ಆಗ ಮತ್ತೆ ಇದು ಪ್ರೊಸೀಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಇದು ವಿಚಾರ ಆದರೆ ಒಟ್ಟಾರೆ ನೋಡಲಿಕ್ಕೆ ಹೋದರೆ ತರ್ಟಿ ಟು ತರ್ಟಿ ಎ ಸಿರೀಸನ್ನು ಬೇಕಾದರೆ ನೀವು ಬರೆದಿಟ್ಕೊಂಡು ಚೆಕ್ ಮಾಡಿದ್ದನ್ನು ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟ ಮದುವೆ ಕೆಲವೊಮ್ಮೆ ಪ್ರೀತಿ ಪ್ರೇಮ ಮಕ್ಕಳಾಗುವಂಥದ್ದು ಎಲ್ಲ ಪ್ರಾಸ್ಪೆರಿಟಿ ಕೂಡ ಆ ಮೂಮೆಂಟಲ್ಲಿ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಗೆದ್ದೇ ಗೆಲ್ತೀರಾ ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಏನು ಮಾಡಬೇಕು ನೀವು ಮನೆಯಲ್ಲಿ ದಕ್ಷಿಣದ ಭಾಗವನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ ದಕ್ಷಿಣದ ಭಾಗವನ್ನು ಮೇಂಟೈನ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ದಕ್ಷಿಣದ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಆ್ಯಂಟಿ ಎಲಿಮೆಂಟ್ಸಲ್ಲಿ ಇರಬಾರ್ದು ಅಂತ ಹೇಳ್ತೇನೆ ಕುಜನಿಗೆ ಸಮ್ ಕುಜನ ಶತ್ರು ಶತ್ರುವಿಗೆ ಸಂಬಂಧಪಟ್ಟಂಥ ಯಾವುದೇ ವಸ್ತುಗಳು ದಕ್ಷಿಣ ಭಾಗದಲ್ಲಿ ಇರಬಾರ್ದು ಆಗ ಕುಜ ಎದ್ದು ಬಿಡ್ತಾನೆ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಪ್ರತಿಪಾದಿಸ್ತಾನೆ ರೈಟ್ ಗೊತ್ತಾಯಿತು ಒಂದು

ಸೋಮವಾರ ಸಂಜೆ ಆರು ಗಂಟೆಗೆ ಆಯ್ತಮ್ಮ ಇವರು ಮೊಬೈಲ್ ತುಂಬ ಯೂಸ್ ಮಾಡ್ತಾರಮ್ಮ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಹೇಳಿ ಮತ್ತೆ ಮೊದಲು ಓಕೆನಾ ಮೊಬೈಲ್ ತುಂಬ ಅದೇ ಪ್ರಾಬ್ಲಮ್ ಆಗ್ತದೆ ಮೊಬೈಲ್ ಯೂಸ್ ಮಾಡಿದ್ರೆ ಆರೋಗ್ಯ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಹೇಳಿ ಮೇಳ್ಕೊಳ್ಬೇಕು ಪರವಾಗಿಲ್ಲ ಮೊಬೈಲನ್ನು ದೂರ ಇಡ್ಲಿಕ್ಕೆ ವಿದ್ಯೆ ಯಾವಾಗ ಎಕ್ಸಾಮ್ ಬರೆದೋ ಮೊಬೈಲ್ ದೂರ ಇಡ್ಲಿ ಹೇಳಿ ಆಗ ಸರಿ ಇರ್ತಾರೆ ಅವ್ರು ಏನು ತೊಂದರೆ ಇಲ್ಲ ಯಾಕಂದರೆ ಶನಿ ಮತ್ತು ರಾಹುವಿನ ಎನರ್ಜಿ ವಿಪರೀತ ರೀತಿಯಲ್ಲಿ ಬರ್ತಾ ಉಂಟು ಉಂಟು ವಿಪರೀತ ರೀತಿಯಲ್ಲಿ ಶನಿ ಮತ್ತು ರಾಹು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಬೇರೇನು ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ ಈ ಜಾತಕದಲ್ಲಿ ಏನಾಗುತ್ತೆ ಈ ಜಾತಕದಲ್ಲಿ ನಿಮ್ಮ ಪಂಚಮಾಧಿಪತಿ ಶುಕ್ರ ಶುಕ್ರ ಇರುವುದೇ ಕೇತು ಜೊತೆಗಿದ್ದಾನೆ ಕನ್ಯಾ ರಾಶಿಯಲ್ಲಿ ಅದನ್ನು ರಾಹು ನೋಡ್ತಾ ಇದ್ದಾನೆ ಸೊ ಏನಾಯ್ತು ಡಿಸ್ಟರ್ಬೆನ್ಸ್ ಯಾರು ಮಾಡ್ತಾರೆ ಸೊ ಮೊಬೈಲ್ ಡಿಸ್ಟರ್ಬೆನ್ಸ್ ಮಾಡುತ್ತೆ ಅಂತ ಇಂಡಿಕೇಶನ್ ಇದೆ ನಾನು ಹೇಳಿದ್ರೆ ಏನು ಗೊತ್ತಾ ಇನ್ನೊಂದು ನೀವ್ಯಾರು ತಾಯಿ ಇವ್ರದು ಮಗಳು ಅಲ್ವಾ ಸೊ ಓಕೆ ತಾಯಿ ಸೊ ನಾನೇನು ಹೇಳ್ತೇನೆ ಅಂದರೆ ನಿಮಗೆ ಕೆಲವೊಮ್ಮೆ ಏನಾಗುತ್ತೆ ನಿಮಗೆ ಅನ್ನೆಸೆಸರಿ ಟೆನ್ಷನ್ ಅಲ್ಲ ಅವರು ಆ್ಯಕ್ಚುಲಿ ಸರಿಯೇ ಇರ್ತಾರೆ ನಿಮಗೆ ಒಂದು ಅನ್ನೆಸೆಸರಿ ಟೆನ್ಷನ್ ಏನೂ ಇರೋದಿಲ್ಲ ಅವರೆಲ್ಲ ಸರಿ ಇರ್ತಾರಮ್ಮ ಒಂದೇ ಟೆಕ್ನಿಕ್ ಅವ್ರಿಗೆ ಮೊಬೈಲನ್ನು ಒಂದು ಪಕ್ಕದಲ್ಲಿ ಇಡ್ಲಿಕ್ಕೆ ಕೇಳಿ ಮತ್ತು ಓದಲಿ ಕೇಳಿ ಓದುವಾಗ ಮೊಬೈಲ್ ಪಕ್ಕದಲ್ಲಿ ಇರಬಾರ್ದು ಅಷ್ಟೇ ಓದುವುದನ್ನು ಬಿಟ್ಟ ನಂತರ ಮೊಬೈಲ್ ಇರಲಿ ಪರವಾಗಿಲ್ಲ ಬಟ್ ಮೊಬೈಲ್ ಅವರ ಕೈಯಲ್ಲಿ ಇರಬೇಕು ಮೊಬೈಲ್ ಇರೋದೇ ಅವ್ರು ಇರೋದು ಕೂಡ ಇಲ್ಲ ಇದು ವಿಷಯ ಓಕೆ ಈಗಿನ ಮಕ್ಕಳು ಯಾರು ಕೂಡ ಇರೋದಿಲ್ಲ ನಿಮ್ಮ ಮಗಳಂತೂ ಇರುವುದೇ ಇಲ್ಲ ಓಕೆ ಮೊಬೈಲ್ ಇರಲಿ ಬಟ್ ಓದುವ ಸಮಯದಲ್ಲಿ ಮೊಬೈಲ್ ದೂರ ಓದು ಫಸ್ಟ್ ಆನಂತರ ಯಾವಾಗ ಓದಿ ಓದು ಮುಗಿಸಿ ಮೊಬೈಲ್ ಅನ್ನು ಇಟ್ಕೊಳ್ಳಿ ಕೇಳಿ ಪರವಾಗಿಲ್ಲ ತುಂಬ ಚೆನ್ನಾಗಿರೋದು ಸ್ವಲ್ಪ ಕಪ್ಪು ಕಪ್ಪುಳ್ಳಿ ಸಾರಿ ಕಪ್ಪು ಉದ್ದಿನಿಂದ ಪ್ರತಿದಿನ ನಿವಾಸಿ ತೆಗಲಿಕ್ಕೆ ಪ್ರಯತ್ನ ಮಾಡಿ ಮಾ ಇದರ ಮುಖಾಂತರ ಅವರ ಎಜುಕೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದ್ರೆ ಇಂಡಿಕೇಶನ್ ಉಂಟು ರೈಟಾ ಸೈಟ್ ಒಳ್ಳೆದಾಗಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬಾ ಧನ್ಯವಾದಗಳು ತಮಗೆ ಓಕೆ ಸೊ ಕುಂಭಲಗ್ನದವ್ರಿಗೆ ಈಗ ತರ್ಟಿ ಟು ತರ್ಟಿನ ಏಜ್ ಸಿರೀಸಲ್ಲಿ ಅಲ್ಲ ತರ್ಟಿ ಟು ತರ್ಟಿನ ಏಜ್ ಸೀರೀಸಲ್ಲಿ ಏನಾಗುತ್ತೆ ಸ್ವಲ್ಪ ಈ ರೀತಿಯಾದ ರಿಸಲ್ಟ್ ಬರುತ್ತೆ ಓಕೆನಾ ಎಂಜಾಯ್ ಮಾಡ್ತಾರೆ ಓಕೆ ಅದೇ ಫೋರ್ಟಿ ಟು ಫೋರ್ಟಿ ನೈನ್ ಬಂದಾಗ ಫೋರ್ಟಿ ಟು ಫೋರ್ಟಿ ನೈನ್ ಬಂದಾಗ ಅಲ್ಲಿ ಕೂಡ ಮನೆ ಕಟ್ಟುವಂಥ ಯೋಗ ಭಾಗ್ಯ ಭಗವಂತ ಕೊಟ್ಟಿರ್ತಾನೆ ಆಯ್ತು ನೋಡಿ ಕುಂಭಲಗ್ನದವ್ರಿಗೆ ಲೈನ್ ಆಗಿ ನೋಡಿ ಒಳ್ಳೊಳ್ಳೆ ಪೀರಿಯಡೇ ಉಂಟಾಯ್ತಾ ಈಗ ಕೆಲವರಿಗೆಲ್ಲ ಇರುವುದೇ ಇಲ್ಲ ಆಯ್ತಾ ಕೆಲವರಿಗೆಲ್ಲ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ ಪಾಪ ಏನು ಮಾಡೋಕ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಕನ್ಯಾ ಲಗ್ನ ಅಂತ ಇಟ್ಕೊಳ್ಳಿ ಕನ್ಯಾ ಲಗ್ನದವರಿಗೆ ನಲ್ವತ್ತು ವರ್ಷ ಬರಬೇಕು ಅವರು ಲೈಫಲ್ಲಿ ಸ್ಟೇಬಲ್ ಆಗಲಿಕ್ಕೆ ಅಲ್ಲಿವರೆಗೆ ಬಿಡುವುದೇ ಇಲ್ಲ ಅದು ಅಲ್ಲಿವರೆಗೆ ನಿಮ್ಮನ್ನು ಮೇಲೆ ಕೆಳಗೆ ಮೇಲೆ ಕೆಳಗೆ ಎಲ್ಲ ಮಾಡ್ತಾ ಹೋಗ್ತದೆ ನಿಮ್ಮನ್ನು ಸ್ಟೇಬಲ್ ಆಗಲಿಕ್ಕೆ ಬಿಡುವುದಿಲ್ಲ ಅಂತ ಪರಿಸ್ಥಿತಿ ಇರ್ತದೆ ರೈಟಾ ಬಟ್ ನಮ್ಮ ಕುಂಭಲಗ್ನದವ್ರಿಗೆ ನೋಡಿ ಅದೃಷ್ಟವಂತರ ಅಂತ ಹೇಳ್ಬೋದು ಅವರಿಗೆ ಟ್ವೆಂಟಿ ಟು ಟ್ವೆಂಟಿ ನೈನ್ ತರ್ಟಿ ಟು ತರ್ಟಿ ನೈನ್ ಫೋರ್ಟಿ ಟು ಫೋರ್ಟಿ ನೈನ್ ಇದ್ದ ಬೆಟರ್ ಪೀರಿಯಡ್ ಅಂತ ಹೇಳ್ಬೋದು ಎಂಜಾಯ್ ಮಾಡಿಯೇ ಮಾಡ್ತಾರೆ ತೊಂದರೆ ಇಲ್ಲ ಅಂತ ಹೇಳ್ಬೋದು ರೈಟ್ ಸೊ ಈ ಮೂಮೆಂಟಲ್ಲಿ ಕೂಡ ಅವರಿಗೆ ಅಂಥ ಸಮಸ್ಯೆಗಳು ಬರೋದಿಲ್ಲ ಬಟ್ ಇವರಲ್ಲಿ ಇನ್ನೊಂದೇನು ಇವರಲ್ಲಿ ಏನು ಅಂದರೆ ಇದು ಇವರನ್ನ ಒಂದು ವರ್ಡ್ಸ್ ಯೂಸ್ ಮಾಡಬೇಕು ಚಾಲು ಮಂದಿ ಅಂತ ಹೇಳಿ ಚಾಲು ಅಂದರೆ ಗೊತ್ತಾಗುತ್ತೆ ನಿಮಗೆ ತುಂಬಾ ಎಕ್ಸ್ಪರ್ಟ್ ಇವರೆಲ್ಲ ಅಲ್ವಾ ಎಲ್ಲ ರೀತಿಯಲ್ಲಿ ಕೂಡ ಅಂದರೆ ಆ ಒಂದು ವರ್ಡ್ಸ್ ಚಾಲು ಅಂತ ಬರುತ್ತೆ ಆ ಒಂದು ಇದರಲ್ಲಿ ಏನಾದರೂ ಹೋದರೆ ಚಾಣಕ್ಷತನ ವಿಪರೀತ ಜಾಸ್ತಿ ಹೇಗೆ ಟೆಕ್ನಿಕನ್ನು ಯೂಸ್ ಮಾಡಬೇಕೆಲ್ಲ ಗೊತ್ತಿದೆ ಯಾರ ಯಾರ ಜೊತೆ ಹೇಗೆ ಮಾತಾಡಬೇಕು ಏನು ಟೆಕ್ನಿಕ್ ಯೂಸ್ ಮಾಡಬೇಕು ಯಾರ ಹತ್ರ ಹಣಕಾಸನ್ನು ಹೇಗೆ ವಸೂಲಿ ಮಾಡಬೇಕಿದೆ ಎಲ್ಲ ಗೊತ್ತಿರುತ್ತೆ ಬಟ್ ಅದು ಓವರ್ ಆಗಿಬಿಟ್ರೆ ಇವರ ಟ್ವೆಂಟಿ ಟು ಟ್ವೆಂಟಿ ನೈನ್ ಕೂಡ ಬರಬಾರಾಗುತ್ತೆ ಥರ್ಟಿ ಟು ತರ್ಟಿ ನೈನ್ ಆಗುತ್ತೆ ಫೋರ್ಟಿ ಟು ಫೋರ್ಟಿ ನೈನ್ ಬರಬೋದಾಗುತ್ತೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ರೈಟ್ ಅಥವಾ ಅದನ್ನು ಮಾಡಲಿಕ್ಕೆ ನೋಡಿ ಯಾಕಂದರೆ ರಾಹು ಇರ್ತಾನೆ ರಾಹು ಪ್ರಾಮಿನೆಂಟ್ ಆಗಿರ್ತಾನೆ ರಾಹುವಿನ ಎನರ್ಜಿಯಲ್ಲಿ ಜಾಗೃತವಾಗಿರ್ತದೆ ರಾಹು ಬಂದು ಮೋಸ ಮೋಸ ಮಾಡುವವ ರೈಟಾ ಸೊ ಆ ಚೀಟಿಂಗ್ ಮಾಡಲಿಕ್ಕೆ ನೋಡಿದರೆ ಮೋಸ ಮಾಡಲಿಕ್ಕೆ ನೋಡಿದರೆ ಅಲ್ವಾ ಯಾರಿಗದು ಚಾಲುತನದಿಂದ ವರ್ತನೆ ಮಾಡಲಿಕ್ಕೆ ನೋಡಿದರೆ ಮತ್ತೆ ಡೌನ್ ಸ್ಟೇಜ್ಗೆ ಬರಲಿಕ್ಕೆ ಸ್ಟಾರ್ಟ್ ಆಗದೆ ಆಗು ಆಗದಂಥ ವಿಚಾರ ಇವ್ರದ್ದು ಆಗೋದು ಕೂಡ ಇಲ್ಲ ಅಂತ ಹೇಳ್ತೇನೆ ಸೊ ಇದು ಸರಿಯಾದ ರೀತಿಯಲ್ಲಿ ನೆನಪಿಟ್ಟುಕೊಂಡು ನಮ್ಮ ಕುಂಬಲಗ್ನ ಪ್ರೊಸೀಡ್ ಆದಾಗ ಪ್ರಾಬ್ಲಮ್ ಇಲ್ಲ ತೊಂದರೆ ಇಲ್ಲ ಚೆನ್ನಾಗಿರ್ತಾರೆ ಎಂಜಾಯ್ ಮಾಡ್ತಾರೆ ಲೈಫಲ್ಲಿ ಅಲ್ವಾ ಅದೇ ರೀತಿ ಫೋರ್ಟಿ ಟು ಫೋರ್ಟಿ ನೈನ್ ಎ ಸಿರೀಸ್ ಬಂದಾಗ ನೀವೇನು ಮಾಡ್ತೀರಾ ನಿಮ್ಮ ಯಾತೋ ನಿಮ್ಮ ಮನೆಯನ್ನು ಮಾರ್ತೀರಾ ಅಥವಾ ನೀವು ಮನೆಯನ್ನು ಡೆಮಾಲಿಷ್ ಮಾಡಿ ಬೇರೆ ಮನೆ ಕಟ್ತೀರಾ ಅಥವಾ ಬ್ಯಾಂಕಿಂದ ಸಾಲ ಪಡೆದು ಬೇರೆ ಮನೆ ಕಟ್ತೀರಾ ಈ ಯೋಗ ಒಂದು ಕ್ರಿಯೇಟ್ ಆಗಿರ್ತದೆ ಫೋರ್ಟಿ ಟು ಫೋರ್ಟಿ ನೈನ್ ಎ ಸೀರೀಸಲ್ಲಿ ನಿಮ್ಮ ಆರೋಗ್ಯ ನಿಮ್ಮ ತಾಯಿಯ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಫೋರ್ಟಿ ಟು ಫೋರ್ಟಿ ನೈನ್ ಎ ಸೀಸಲ್ಲಿ ನಿಮ್ಮ ಪಾರ್ಟ್ನರ್ ಅವರು ಕೆಲಸ ಕಳ್ಕೊಳ್ತಾರೆ ಕೆಲಸ ಕಳ್ಕೊಂಡು ಮನೆಯಲ್ಲಿ ಕೂತ್ಕೊಳ್ಳೋ ಸಾಧ್ಯತೆಗಳು ಅಥವಾ ಅವ್ರ ಕೆಲಸದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಇಂಡಿಕೇಷನ್ ಇದೆ ಫೋರ್ಟಿ ಟು ಫೋರ್ಟಿ ನೈನ್ ಎ ಸೀಸಲ್ಲಿ ನಿಮ್ಮ ಒಂದು ಡೆಸ್ಟಿನಿಯನ್ನು ನಿರ್ಣಯ ಮಾಡುವವರು ಶುಕ್ರ ಮತ್ತು ರಾಹು ಶುಕ್ರ ಎಲ್ಲಿದ್ದಾನೆ ಆ ರಿಸಲ್ಟ್ ಇರ್ತದೆ ಆನಂತರ ರಾಹು ಎಲ್ಲಿದ್ದಾನೆ ಆ ರಿಸಲ್ಟ್ ಇರ್ತದೆ ಇಬ್ಬರು ಕೂಡ ಡಿಸೈಡ್ ಮಾಡ್ತಾರೆ ನೀವು ಫೋರ್ಟಿ ಟು ಫೋರ್ಟಿ ನೈನಲ್ಲಿ ಏನು ಏನಪ್ಪ ಮಾಡಬೇಕು ಒಳ್ಳೇದಿರಬೇಕಾ ಅಥವಾ ಹಾಳಾಗಿ ಹೋಗ್ಬೇಕಾ ಅಥವಾ ಏನು ಮಾಡಬೇಕು ಅಥವಾ ಪ್ರಾಸ್ಪರಿಟಿ ಬರಬೇಕಾ ಅಥವಾ ತೊಂದರೆಗಳೊಳಗಾಗಬೇಕಾ ಅಲ್ಲವಾ ಅದು ಆರೋಗ್ಯದಿಂದ ಇರಬೇಕಾ ಅಥವಾ ಅನಾರೋಗ್ಯಕ್ಕೆ ಒಳಗಾಗಬೇಕು ಇದನ್ನು ಇಬ್ಬರು ಕೂಡ ಡಿಸೈಡ್ ಮಾಡ್ತಾರೆ ಹಾಗಾದರೆ ಶುಕ್ರ ಜಾತಕದಲ್ಲಿ ಎಲ್ಲಿದ್ದಾನೆ ಅದನ್ನು ನೋಡ್ಕೋಬೇಕು ಆನಂತರ ರಾಹು ಮಾರಾಜ ಎಲ್ಲಿದ್ದಾನೆ ಜಾತಕದಲ್ಲಿ ಅದನ್ನು ನೋಡ್ಕೊಳ್ಳಿ ಒಂದು ವೇಳೆ ಅನಿಸ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಶುಕ್ರ ಕೆಟ್ಟೋಗಿದ್ದಾನೆ ಅಂತ ಇಟ್ಕೊಳ್ಳೋಣ ಸಾರಿ ನಿಮ್ಮ ಜಾತಕದಲ್ಲಿ ಒಂದು ಕಡೆ ಶುಕ್ರ ಚೆನ್ನಾಗಿದ್ದಾನೆ ಅಂತ ನಾಲ್ಕನೇ ಮನೆಯಲ್ಲೇ ಶುಕ್ರ ಇದ್ದಾನೆ ಅಂತ ಇಟ್ಕೊಳ್ಳೋಣ ಖಂಡಿತ ಪ್ರಾಸ್ಪರಿಟಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಸ್ಪರಿಟಿ ಬರುತ್ತೆ ಏನು ಸಮಸ್ಯೆ ಇಲ್ಲ ನಿಮ್ಮನ್ನು ಉಚ್ಚಮಟ್ಟ ಕೊಂಡ್ತದೆ ಇದು ವಿಚಾರ ಅದೇ ಸಂದರ್ಭದಲ್ಲಿ ಅಲ್ವಾ ನಿಮ್ಮ ಜಾತಕದಲ್ಲಿ ನಾಲ್ಕನೇ ಮನೆಯಲ್ಲಿ ಶುಕ್ರ ಬಂದ್ಬಿಟ್ಟ ಇದೇ ಸರ್ ನಿಮ್ಮ ಮನೆಯ ಅಗ್ ಅಡುಗೆ ಕೋಣೆ ಸರಿ ಇಲ್ಲ ಅಂತ ಇಟ್ಕೊಳ್ಳಿ ಸೌತ್ ಈಸ್ಟ್ ಕಾರ್ನರ್ ಸರಿ ಇಲ್ಲ ಅಡುಗೆ ಕೋಣೆ ಸರಿ ಇಲ್ಲ ಚಲ್ಲಂಪಿಲ್ಲಿ ಆಗಿಬಿಟ್ಟಿದೆ ಅದು ಏನೇನೋ ಆಗಿಬಿಟ್ಟಿದೆ ಅಲ್ಲಿ ಆ್ಯಂಟಿ ಕಲರ್ ಬಂದುಬಿಟ್ಟಿದೆ ಅಥವಾ ಶ ನಮ್ಮ ಶುಕ್ರನಿಗೆ ಸಂಬಂಧಪಟ್ಟ ಆ್ಯಂಟಿ ಇದೆ ಅಂದಾಗ ಶುಕ್ರ ನಾಲ್ಕನೇ ಮನೇಲಿ ಇದ್ರೂ ಕೂಡ ನಿಮಗೆ ಫಲ ಸಿಗಲ್ಲ ಆಗ ನಿಮಗೆ ವಾಸ್ತುವಿಗೆ ಹೋಗಬೇಕಾಗಿದೆ ವಾಸ್ತುವಿನಲ್ಲಿ ಅದನ್ನು ಪ್ರಿಪೇರ್ ಮಾಡಿದಾಗ ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರ್ತವೆ ತುಂಬ ಚೆನ್ನಾಗಿರ್ತೀರ ತುಂಬ ಎಂಜಾಯ್ ಮಾಡ್ತೀರಾ ಲೈಫಲ್ಲಿ ತುಂಬ ಎಂಜಾಯ್ ಮಾಡಿ ಯೋಗ ಭಾಗ್ಯ ಖಂಡಿತ ಕ್ರಿಯೇಟ್ ಆಗಿದೆ ಯಾರಿಗೆಲ್ಲ ಜಾತಕದಲ್ಲಿ ನೋಡ್ಕೊಳ್ಳಿ ಮೂರನೇ ಮನೆಯಲ್ಲಿ ನಾಲ್ಕನೇ ಮನೆಯಲ್ಲಿ ಐದನೇ ಮನೆಯಲ್ಲಿ ಓಕೆ ಮೂರನೇ ಮನೆ ನಾಲ್ಕನೇ ಮನೆ ಐದನೇ ಮನೇಲಿ ಶುಕ್ರ ಮಹಾರಾಜ ಇದ್ದಾನೆ ಶುಕ್ರ ಇದ್ದಾನೆ ಲೈಫಲ್ಲಿ ಎಂಜಾಯ್ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಏನು ಸಮಸ್ಯೆ ಆಗಲ್ಲ ನೀವು ಲೈಫಲ್ಲಿ ಎಂಜಾಯ್ ಮಾಡೋದು ಪಕ್ಕ ಅಂತ ಉಂಟು ಅಲ್ವಾ ಅದೇ ಅಲ್ಲಿ ಒಂದು ಕಡೆ ಮೆಲಫಿಕ್ ಪ್ಲಾನೆಟ್ಸ್ ಬಂದ್ಬಿಡ್ತೀವಿ ಈಗ ಮೂರನೇ ಮನೆಯಲ್ಲಿ ಶನಿ ಮೂರನೇ ಮನೆ ನಾಲ್ಕನೇ ಮನೆಯಲ್ಲಿ ಶನಿ ಅಥವಾ ಐದನೇ ಮನೆಯಲ್ಲಿ ಶನಿ ಮೂರನೇ ಮನೆಯಲ್ಲಿ ರಾಹು ನಾಲ್ಕನೇ ಮನೆಯಲ್ಲಿ ರಾಹು ಐದನೇ ಮನೆಯಲ್ಲಿ ರಾಹು ಅಥವಾ ಮೂರನೇ ಮನೆಯಲ್ಲಿ ಕೇತು ಮನೆಯಲ್ಲಿ ಕೇತು ಐದನೇ ಮನೆ ಕೇತು ಬಂದುಬಿಟ್ರೆ ಲೈಫು ಆಗುತ್ತೆ ತುಂಬ ಸುಲಭ ಅಲ್ಲ ಬಹಳ ಸ್ಟ್ರಗಲ್ ಮಾಡಬೇಕಾಗುತ್ತೆ ಬಹಳಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ ಭೂಮಿ ವಿಚಾರ ಮನೆ ವಿಚಾರ ಒಡ ಹುಟ್ಟಿದವರ ವಿಚಾರ ಮಕ್ಕಳು ವಿಚಾರ ತಾಯಿ ವಿಚಾರ ಇದೆಲ್ಲವೂ ಕೂಡ ಸಮಸ್ಯೆಗಳೊಳಗಾಗುವ ಸಾಧ್ಯತೆ ತೀರಾ ಜಾಗ ಪರಿಹಾರ ಕೂಡ ಮಾಡಬೇಕು ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಬಂದೇ ಬರ್ತದೆ ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಆಯಿತು ಇದು ಲಗ್ನದವರ ಒಂದು ವಿಶೇಷತೆ ಅದರಲ್ಲೂ ಕೂಡ ಸ್ವಲ್ಪ ಹೇಳಿದ್ದೇನೆ ಇನ್ನು ಸ್ವಲ್ಪ ಬಾಕಿ ಇದೆ ಯಾವ ದಶೆ ದಶೆಯವರಿಗೆ ತುಂಬ ಫೇವರೇಬಲ್ ರಿಸಲ್ಟ್ ಕೊಡ್ತಾ ಹೇಳ್ತೇನೆ ಅದರ ಜೊತೆಗೆ ವಾಸ್ತು ಬಗ್ಗೆ ಕೂಡ ನಿಮ್ಮ ಜೊತೆ ಮಾತಾಡಬೇಕು ಬಟ್ ನಮಗೆ ಬೋರ್ಡ್ ಇಟ್ಟು ಮಾತಾಡುವಂಥ ಅಭ್ಯಾಸ ಬೋರ್ಡಿಗಿಲ್ಲ ಇಲ್ಲ ಏನಾದರ ಬಗ್ಗೆ ಒಂದು ಯೋಚನೆ ಮಾಡಿ ಏನಾದರೂ ಹೊಸದಾಗಿ ಕಾರ್ಯಕ್ರಮವನ್ನು ಮಾಡಬೇಕಂತ ಒಂದು ನಿರ್ಣಯ ಅಂತ ಮಾಡಿದ್ದೇವೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಖಂಡಿತ ನಿಮ್ಮ ಮುಂದೆ ಹೊಸತನದಿಂದ ಈ ಕಾರ್ಯಕ್ರಮವನ್ನು ಪ್ರಸ್ತುತ ಪಡಿಸಿದ ಇಷ್ಟ ಅಂತ ಪಟ್ಟೆ ಬರ್ತೇನೆ ರೈಟಾ ಓಕೆ ಈಗೇನು ಮಾಡೋಣ ಈಗ ನೆನ್ಪಿಟ್ಕೊಳ್ಳಿ ನಾಳೆ ಶನಿವಾರ ಮತ್ತು ಆದಿತ್ಯ ಅವರ ದಿವಸ ನಾನು ಇರೋದಿಲ್ಲ ಮಂಗಳೂರಲ್ಲಿ ಇರುವುದಿಲ್ಲ ಕಟ್ಪಾಡಿಯಲ್ಲಿ ಇರುವುದಿಲ್ಲ ದಯವಿಟ್ಟು ಭೇಟಿ ಮಾಡಲಿಕ್ಕೆ ಬರಬೇಡಿ ಬರುವುದಾದರೆ ನನಗೆ ಫೋನ್ ಮಾಡಿದೆ ಯಾವಾಗಲೂ ಬರಬೇಡಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ ಈಗೇನು ಮಾಡೋಣ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಪ್ಪ ಆರದೆ ಅಷ್ಟು ನೇರ ಪ್ರಸಾದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಪ್ಪ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈ ಜಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್